नमस्कार न्यूज़ 10 ಗೆ ಸ್ವಾಗತ ನಾನು ನವಿತಾ ಜೈನ್ ಹುಬ್ಬಳ್ಳಿಯಲ್ಲಿ ಹುಳಿ ಹಿಂಡಿದ್ಯಾರು ಧಿಕ್ಕಾರ ಗಾಳಿಯಲ್ಲಿ ಗೊಂಡು ನಿಷೇಧಾಜ್ಞೆ ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಹುಬ್ಬಳ್ಳಿ ಉದ್ವಿಗ್ನ ವಿವಾದಿತ ಪೋಸ್ಟ್ ಆ ಪೋಸ್ಟ್ ಗೆ ಹುಬ್ಬಳ್ಳಿ ಉದ್ವಿಗ್ನಗೊಂಡಿತ್ತು ಸದ್ಯಕ್ಕೆ ಈಗ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ ಶಾಂತಿ ಕಾಪಾಡುವುದಕ್ಕೆ ಪೊಲೀಸ್ ಆಯುಕ್ತರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ವಿವಾದಿತ ಪೋಸ್ಟ್ ಗೆ ಹುಬ್ಬಳ್ಳಿ ಉದ್ವಿಗ್ನಗೊಂಡಿದ್ದು ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಪರಿಸ್ಥಿತಿ ಇದುವರೆಗೂ ಕೂಡ 6 ಪ್ರಕರಣಗಳನ್ನು ದಾಖಲಿಸಲಾಗಿದೆ 45 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಪೊಲೀಸ್ ಆಯುಕ್ತರಾಗಿರುವ ಲಾಭುರಾಮ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ 40 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ 6 ಎಫ್ಐಆರ್ ದಾಖಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉದ್ದೇಶಪೂರ್ವಕವಾಗಿಯೇ ಈ ಕೃತ್ಯ ನಡೆದಿದೆ ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಶಾಂತಿ ಕಾಪಾಡಬೇಕು ಅಂತ ಹೇಳಿ ಆಯುಕ್ತರು ಮನವಿಯನ್ನ ಮಾಡ್ಕೊಂಡಿದ್ದಾರೆ रात्रि हुबली पोलिस स्टेशन ओल्ड हुबली पोलिस स्टेशन कंप्लेंट बंद अदर सोशल मीडिया यारो हूड़ग वो वीडियो पोस्ट अदर संबंध पट्टी कंप्लेंट को केस रिजिस्टर आयु तक लोकल पोलिस एफआईआर मी आरोपी कूड़ा अरेस्ट में विषय कंप्लेंट कूड़ा तक गमन तरत ना इमीडियेट क्रम तक आव जन सीर और इमीडियेट इंटिमेट में पोलिस क्रम तक इमीडियेट क्रम तक आद नंतर स्वल्प टाइम आद नंतर केलो जन पोलिस स्टेशन मेले मुंते मुंते जन सेरिसिदरु अवरु जोतेगे केलो कम्युनिटी लीडर्स कूड इद्दरु अवरिगे नावु पोलिस एक्शन एनु नावु क्रम इदरल्लि केसल्लि तगोंडिद्देवु अवरिगे ब्रीफ माडिद्देवु आ लीडर्स कूड होगि होरगडे मॉब गे कम्युनिकेट माडिद्रु पोलिस अवरु आग्ले इदर बग्गे एनु क्रम तगोंडबेकाद्रे आग्ले तगोंडिद्दारे आदरू अवरु केळक परिस्थिति इरलिल्ल अवरिगे हेळायितु पोलिस एफआईआर आरोपी कूड़ा अरेस्ट मारे और पोलिस स्टेशन मुंदे पोलिस वेहिकल के डैमेज मारा प्रयत्न केलो जन पोलिस स्टेशन ओळगडे नुगली प्रयत्न आव ना फोर्स यूज डिस्पर्स ओम्मे डिस्पर्स आद नंतर जन बेरे बेरे कड़े नुक्कोंडु अल्लिंद कल्तुरड स्टार्ट अदरल्ली केलो पोलिस वेहिकल डैमेज आगिदावे ड्यूटीली आवागिरुव केलो अधिकारी सिब्बंदी अवरिगे गाय आगिदावे मत्तु इदर संबंधपट्टागि यार कानून कईली तक अंत 40 जन आगे ना अरेस्ट मे अत इन्वेस्टिगेशन मुदे कंटिन्ू मी वो ना ईर कानून यार कई तक याद मुलाजी बीड़ोदी खंडित मेले ऐन कठिण क्रम आगे खंडित तकते सिटी शांति अदर कूड़ा ना सफिशियंट बंदोबस्त व्यवस्था ಇನ್ನು ಹುಬ್ಬಳ್ಳಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಲಾಗಿದ್ದು ಗಲಾಟೆ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಹುಬ್ಬಳ್ಳಿಯಲ್ಲಿ ಕಟ್ಟೆಚ್ಚರಕ್ಕೆ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಗಲಭೆಯ ಬಗ್ಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಈಗಾಗಲೇ ಗೃಹ ಸಚಿವರು ಹುಬ್ಬಳ್ಳಿಯಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಒಬ್ಬ ಯುವಕ ವಾಟ್ಸ್ಆಪ್ ಅಲ್ಲಿ ವಿವಾದಿತ ಸ್ಟೇಟಸ್ ಅನ್ನು ಹಾಕಿದ್ದ ಇದೇ ಕಾರಣಕ್ಕಾಗಿ ಹುಬ್ಬಳ್ಳಿಯಲ್ಲಿ ಗಲಾಟೆ ಆರಂಭವಾಗಿದೆ ಅಂತ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಕೆಜೆ ಹಳ್ಳಿ ಡಿಜೆ ಹಳ್ಳಿ ಮಾದರಿಯ ಘಟನೆ ಅನ್ನೋದನ್ನ ಗೃಹ ಸಚಿವರು ಹೇಳಿದ್ದಾರೆ ಹುಬ್ಬಳ್ಳಿಯ ಗಲಾಟೆ ನಡೆದಿರೋದು ಅದೊಂದು ವ್ಯವಸ್ಥಿತ ಸಂಚಿನಂತೆ ಕಾಣಿಸ್ತಾ ಇದೆ ಅನ್ನೋದನ್ನ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಮೊದಲೇ ಕಲ್ಲನ್ನ ಸಂಗ್ರಹ ಮಾಡಿದ್ದಾರೆ ಅದು ವ್ಯವಸ್ಥಿತವಾಗಿ ಮಾಡಿದಂತ ಒಂದು ಗಲಾಟೆ ಇದು ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಯುವಕನನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೊಂಡಿದ್ದಾರೆ ಆಮೇಲೆ ಬಹಳ ದೊಡ್ಡ ಒಂದು ಸಾಪು ಸ್ಟೇಷನ್ ಗೆ ಮುತ್ತಿಗೆ ಹಾಕಿದ್ದಾರೆ ರಾತ್ರಿ ಅವರನ್ನ ಚದರಿಸುವಂತ ಪ್ರಯತ್ನ ಅವರ ಜೊತೆಗೆ ಸವರ್ದಿತವಾಗಿ ಮಾತಾಡಿ ಚದರಿಸುವಂತ ಎಲ್ಲ ಪ್ರಯತ್ನ ನಡೆದಿದೆ ಆದರೆ ಬಲವಂತವಾಗಿ ಅದನ್ನ ಸ್ಟೇಷನ್ ಇನ್ ಉಗ್ಲಿಕ್ ಪ್ರಯತ್ನ ಮಾಡಿ ಕಲ್ಲುಗಳನ್ನು ಎಸೆದು ಪೊಲೀಸ್ ವಾಹನಗಳಿಗೆ ಸ್ವಲ್ಪ ಜಖಂ ಮಾಡುವಂತ ಎಲ್ಲ ಕೆಲಸಗಳು ನಡೆದಿದೆ ಸುಮಾರು 8-9 ಪೊಲೀಸರ ಸಹಿತ ಇನ್ಸ್ಪೆಕ್ಟರ್ ಒಬ್ಬರು ತುಂಬಾ ಸೀರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪೊಲೀಸರು ಎಲ್ಲಾ ರೀತಿ ಕ್ರಮ ತಗೊಂಡಿದ್ದಾರೆ ಬೇರೆ ಬೇರೆ ಭಾಗದಿಂದ ಕೂಡ ಫೋರ್ಸ್ ತರಿಸಿ ಬಂದೋಬಸ್ತನ್ನು ಮಾಡಲಾಗಿದೆ
ವಾತಾವರಣ ಕಂಟ್ರೋಲ್ ನಲ್ಲಿದೆ. ಪೂರ್ವ ನಿಯೋಜಿತ ದಾಳಿ ಅಂತ ಅನ್ಸುತ್ತೆ ಸರ್, ಕೆಜಿಎಲ್ಡಿ ಡಿಜಿಎಲ್ಡಿ ಅನ್ನೋ ಇದ್ರ ಪ್ರಕಾರ ನೋಡ್ಬೇಕು. ಅದೇ ರೀತಿಯ ಒಂದು ದಾಳಿ ಇದು. ಪೊಲೀಸರು ಎಲ್ಲಾ ರೀತಿಯಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರೇ ಯಾವುದೇ ಧರ್ಮದವರು ಯಾವುದೇ ಜಾತಿಯವರು ಕೂಡ ಕಾನೂನು ಕೈಗೆ ತಗೊಂಡ್ರೆ ಖಂಡಿತವಾಗೂ ಬಿಡೋದಿಲ್ಲ, ಸರಿಯಾದ ಮೆಸೇಜ್ ಕೊಡ್ತೀವಿ. ಈಗ ಅರೆಸ್ಟ್ ಮಾಡಲಾಗಿದೆ, ಮತ್ತೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಸರ್? ಪರಿಸ್ಥಿತಿ ಎಲ್ಲ ಸ್ಟಾಪ್ ಆಗಿದೆ, ಹದ್ಬಸ್ ನಲ್ಲಿದೆ. ಈಗ ಏನು ತೊಂದರೆ ಇಲ್ಲ ಸರ್. ಎಲ್ಲ ಒಂದ್ ಕಡೆ ಇದು ಕಂಟಿನ್ಯೂ ಆಗ್ತಾ ಇಲ್ವಾ ಸರ್ಕಾರದಿಂದ? ಒಂದ್ ನೆಗ್ಲಿಜೆನ್ಸಿ ಅಂತ ಅನಿಸ್ತಿಲ್ವಾ ಸರ್ ಅಂತ? ಸರ್, ನೆಗ್ಲಿಜೆನ್ಸಿ ಹೆಂಗ್ರಿ, ಇದಕ್ಕಿದ್ದಾಗೆ ಆಗಿದ್ದದು. ಅದ್ ಯಾರ ಹುಡುಗ ಆ ರೀತಿ ಮಾಡ್ದ ಅನ್ನೋ ಕಾರಣಕ್ಕಾಗಿ ಸಾವಿರಾರು ಜನ ಗುಂಪು ಸೇರಿ ಕಾನೂನು ಕೈಗೆ ತಗೊಳ್ಳೋಂತ ಅದು ಮಾಡಬಾರ್ದಾಗಿತ್ತು. ಅದಕ್ಕೆ ಇಮಿಡಿಯೇಟ್ ಪೊಲೀಸ್ ಆಕ್ಟ್ ಮಾಡಿದೆ. ಕೇವಲ ಒಂದೊಂದೂವರೆ ಗಂಟೆಗಳಲ್ಲಿ ಅದು ಹದ್ಬಸ್ತಿಗೆ ಬಂದಿದೆ. ಇದಿಷ್ಟು ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್. ಗೃಹ ಸಚಿವರಾಗಿರುವ ಆರ್ಗ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ರು, ಆಲ್ರೆಡಿ ಈಗಾಗಲೇ ಅಲ್ಲಿ ಕಂಟ್ರೋಲ್ಗೆ ಬಂದಿದೆ ಸಿಚುವೇಶನ್. ಆದ್ರೆ ಇದೊಂದು ರೀತಿಯಲ್ಲಿ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಮಾದರಿಯಲ್ಲೇ ನಡೆದಿರುವಂತಹ ಒಂದು ಘಟನೆ. ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸುವ ಬಗ್ಗೆ ಈಗಾಗಲೇ ಆ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಕಲ್ಲು ತೂರಾಟಗಳನ್ನ ಮಾಡುವಂತ ಸಂದರ್ಭದಲ್ಲಿ ಕಲ್ಲುಗಳನ್ನ ಮೊದಲೇ ಸಂಗ್ರಹಿಸಿದ್ರು ಅಂತ ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳು. ಇದು ಈಗಾಗಲೇ ಯಾರ್ಯಾರು ನಿನ್ನೆ ಗಲಾಟೆಯಲ್ಲಿ ಪಾಲ್ಗೊಂಡಿದ್ರಲ್ಲ ಅವರನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೊಂಡಿದ್ದಾರೆ. ಆಮೇಲೆ ಬಹಳ ದೊಡ್ಡ ಒಂದು 1000 ಜನರ ಗುಂಪು ಸ್ಟೇಷನ್ಗೆ ಮುತ್ತಿಗೆ ಹಾಕಿದೆ ರಾತ್ರಿ. ಅವ್ರನ್ನ ಚದುರಿಸುವಂಥ ಪ್ರಯತ್ನ, ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಮಾತಾಡಿ ಚದುರಿಸುವಂಥ ಎಲ್ಲ ಪ್ರಯತ್ನ ನಡೆದಿದೆ. ಆದರೆ ಬಲವಂತವಾಗಿ ಅದನ್ನ ಸ್ಟೇಷನ್ಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿ ಕಲ್ಲುಗಳನ್ನು ಎಸೆದು ಪೊಲೀಸ್ ವಾಹನಗಳಿಗೆ ಸ್ವಲ್ಪ ಜಖಂ ಮಾಡುವಂಥ ಎಲ್ಲ ಕೆಲಸಗಳು ನಡೆದಿದೆ. ಸುಮಾರು 8-9 ಪೊಲೀಸರ ಸಹಿತ ಇನ್ಸ್ಪೆಕ್ಟರ್ ಒಬ್ಬರು ತುಂಬ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪೊಲೀಸರು ಎಲ್ಲ ರೀತಿ ಕ್ರಮ ತಗೊಂಡಿದ್ದಾರೆ. ಬೇರೆ ಬೇರೆ ಕೂಡ ಫೋರ್ಸ್ ತರಿಸಿ ಬಂದೋಬಸ್ತ್ ಮಾಡಲಾಗಿದೆ. ವಾತಾವರಣ ಕಂಟ್ರೋಲ್ ನಲ್ಲಿದೆ. ಪೂರ್ವ ನಿಯೋಜಿತ ದಾಳಿ ಅಂತ ಅನ್ಸುತ್ತೆ ಸರ್, ಕೆಜಿಎಲ್ಡಿ. ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಈಗಾಗಲೇ ಹೇಳ್ತಾ ಇದ್ರು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಕಲ್ಲುಗಳನ್ನು ಮೊದಲೇ ಸಂಗ್ರಹ ಮಾಡಲಾಗಿತ್ತು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾದರಿಯ ರೀತಿಯಲ್ಲಿ ಇದು ನಡೆದಿದೆ. ಈಗಾಗಲೇ ಸಿಚುವೇಶನ್ ಕಂಟ್ರೋಲ್ಗೆ ಬಂದಿದೆ. ಪೊಲೀಸರು ಎಲ್ಲರನ್ನ ಈಗ ಯಾರ್ಯಾರು ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿದ್ದಾರಲ್ಲ ಸಿಸಿಟಿವಿಯ ದೃಶ್ಯಗಳ ಆಧಾರದ ಮೇಲೆ ಅವರನ್ನು ವಶಕ್ಕೆ ಪಡೀತಾ ಇದ್ದಾರೆ. 40 ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಈಗಾಗಲೇ ಆಯುಕ್ತರು ಕೂಡ ಹೇಳ್ತಾ ಇದ್ರು. ಇನ್ನು ನಿನ್ನೆ ರಾತ್ರಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರು ಮಾಹಿತಿಯನ್ನ ತರಿಸಿಕೊಂಡಿದ್ದಾರೆ. ಹುಬ್ಬಳ್ಳಿ ಏನು ಸಿಚುವೇಶನ್ ಅನ್ನ ಕಂಟ್ರೋಲ್ಗೆ ತರಬೇಕು, ಯಾವುದೇ ರೀತಿಯಂತ ಇನ್ನು ಮುಂದಿನ ಅನಾಹುತಕಾರಿ ಘಟನೆಗಳು ಆಗಬಾರದು ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಿರುವಂತಹ ದೊಡ್ಡ ಮಟ್ಟದ ಗಲಾಟೆ ಇದು. ಇಮಿಡಿಯೇಟ್ ಆಗಿ 11 ಗಂಟೆ ಒಳಗಡೆ ದೊಡ್ಡ ಮಟ್ಟದ ಸಮೂಹ ಅಲ್ಲಿ ಬಂದು ಸೇರುತ್ತೆ. ಮೊದಲೇ ಕಲ್ಲನ್ನ ಅಲ್ಲಿ ಸಂಗ್ರಹ ಮಾಡಲಾಗಿತ್ತು. ಅದು ಯಾವುದೇ ಧರ್ಮದವರಾಗ್ಲಿ ಅವರನ್ನ ಬಿಡುವ ಪ್ರಶ್ನೆನೇ ಇಲ್ಲ, ಕಾನೂನನ್ನ ಕೈಗೆತ್ತಿಕೊಂಡವರನ್ನ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಇದು ಕೆಜೆ ಹಳ್ಳಿ ಡಿಜೆ ಹಳ್ಳಿ ಮಾದರಿಯಲ್ಲೇ ನಡೆದಿರುವಂತಹ ಘಟನೆ. ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸಲಾಗಿತ್ತು. ಪೊಲೀಸರು ಸಾಕಷ್ಟು ಕಂಟ್ರೋಲ್ಗೆ ತರುವ ಪ್ರಯತ್ನ ಮಾಡಿದ್ರು, ಗುಂಪನ್ನು ಚದುರಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮೂಹ ಅಲ್ಲಿ ಬಂದಿತ್ತು, ಕಲ್ಲುಗಳನ್ನು ಮೊದಲೇ ಸಂಗ್ರಹ ಮಾಡಿಕೊಂಡು ಮಾಡದೇ ಇರುವುದರಿಂದ ಈ ರೀತಿ ಅವರಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ಅದನ್ನ ಮುಗಿಸಲಿಕ್ಕೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕಠಿಣ ಕ್ರಮ ಕೈಗೊಳ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಇದು ಬಹಳ ಜೋರಾಗಿ ನಡೀತಾ ಇದೆ, ಅಂದ್ರೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈ ತರದ ಪರಿಸ್ಥಿತಿಗಳನ್ನ ಮತ್ತೆ ಮತ್ತೆ ಬರುವ ಹಾಗೆ ನೋಡ್ಕೊಳ್ಬಾರ್ದು, ಮಾಡುವ ಹಾಗೆ ಮಾಡಬಾರ್ದು. ಈ ನಿಟ್ಟಿನಲ್ಲಿ ಸರಿಯಾದಂತಹ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈಗಾಗಲೇ ಹುಬ್ಬಳ್ಳಿಯಲ್ಲಿ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಗುಂಪುಗೂಡುವಂತಿಲ್ಲ ಯಾರು ಕೂಡ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಮಾಡಲಾಗ್ತಿದೆ. ಹೆಚ್ಚುವರಿ ಪೊಲೀಸ್ ಪಡೆಗಳನ್ನ ಅಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಭದ್ರಾವತಿಯಿಂದ ಕ್ಷಿಪ್ರ ಪಡೆಗಳನ್ನ ಕರೆಸಿಕೊಳ್ಳಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಈಗ ಇನ್ನು ಯಾವ್ಯಾವ ಕಡೆಗಳಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಿದೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಲಾಗ್ತಾ ಇರುವಂತದ್ದು. ಹುಬ್ಬಳ್ಳಿಯಲ್ಲಿ ಈಗಲೂ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಘಟನೆ ಇಡೀ ಹುಬ್ಬಳ್ಳಿಯನ್ನ ಬೆಚ್ಚಿ ಬೀಳಿಸಿದೆ.
ಇನ್ನು ಹುಬ್ಬಳ್ಳಿ ಘಟನೆಯನ್ನ ಖಂಡಿಸಿದ್ದಾರೆ ಸಿಟಿ ರವಿ ಅವರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾದರಿಯ ಘಟನೆಯನ್ನ ನಾವು ಸಹಿಸೋದಿಲ್ಲ, ಬೇದಿಯಲ್ಲಿ ನಿಂತು ಯಾಕೆ ಗೂಂಡಾಗಿರಿ ಮಾಡುತ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಟಿ ರವಿ ಅವರು. ಹುಬ್ಬಳ್ಳಿ ಘಟನೆಯನ್ನ ಖಂಡನೆ ಮಾಡಿದ್ದಾರೆ ಅವರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾದರಿ ಘಟನೆಯನ್ನ ಸಹಿಸಲ್ಲ, ಇವರು ಸಣ್ಣ ಸಣ್ಣ ಸಂಗತಿಗಳಿಗೆ ಯಾಕೆ ಕೆರಳುತ್ತಾರೆ, ಬೇದಿಯಲ್ಲಿ ನಿಂತು ಯಾಕೆ ಗೂಂಡಾಗಿರಿ ಮಾಡುತ್ತಿದ್ದಾರೆ, ದೂರು ಕೊಟ್ಟರೆ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳುತ್ತಾರೆ, ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರವನ್ನ ಇವರಿಗೆ ಯಾರು ಕೊಟ್ಟರು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ನೆಲದ ಕಾನೂನಿಗೆ ಗೌರವ ಕೊಡೋದು ಕಲೀಲಿ ಮೊದಲು. ಸೆಕ್ಯುಲರ್ ಗಳು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ? ಹುಬ್ಬಳ್ಳಿ ಘಟನೆಯನ್ನ ಖಂಡಿಸಿದ್ದಾರೆ ಸಿಟಿ ರವಿ. ಸಿಟಿ ರವಿ ಅವರು ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ, ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ನೆಲದ ಕಾನೂನಿಗೆ ಗೌರವ ಕೊಡೋದನ್ನ ಕಲಿಬೇಕು, ಸೆಕ್ಯುಲರ್ ಗಳು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಮುಖವಾಗಿ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಮಾದರಿಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಒಂದು ಸ್ಟೇಟಸ್ ನ ಹಾಕಿದ ಕಾರಣಕ್ಕೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಣ. ಸ್ಟೇಟಸ್ ಹಾಕಿರೋನ ಪತ್ತೆ ಹಚ್ಚೋಣ, ಪ್ರಚೋದಿಸಿದ ಕಾರಣಕ್ಕೋಸ್ಕರ ಸ್ಟೇಟಸ್ ಹಾಕಿರೋದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಣ. ಆದ್ರೆ ಯಾಕೆ ಕೆರಳಿ ನಿಂತು ಕಾನೂನು ಕೈಗೆತ್ಕೊಳ್ಳೋ ಕೆಲಸ ಮಾಡ್ತಾರೆ? ಗಲಾಟೆ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರ? ಹೇಳಿ. ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿದ್ರು, 150ಕ್ಕೂ ಹೆಚ್ಚು ವಾಹನಗಳನ್ನ ಸುಟ್ಟರು, ಅಂಗಡಿ ಮನೆ ಮಳಿಗೆಗಳನ್ನು ಸುಟ್ಟರು. ಅವಾಗಲೂ ಇಂಥದೇ ಒಂದು ಸಣ್ಣ ಸ್ಟೇಟಸ್ ನ ಆಧಾರವಾಗಿ ಇಟ್ಕೊಂಡೇನೆ. ಇವತ್ತು ಇಂಥದೇ ಒಂದು ಸಣ್ಣ ಸ್ಟೇಟಸ್ ನ ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಮಾನಸಿಕತೆ ಯಾವ ರೀತಿದು, ಈ ನೆಲದ ಕಾನೂನಿಗೆ ಬೆಲೆ ಕೊಡುವ ಮಾನಸಿಕತೆನ? ನಾನು ಈ ಮಾತು ಹೇಳಿದ್ರೆ ನನ್ನನ್ನು ಕಮಿನಲ್ಲು ಅಂತ ಚಿತ್ರಿಸ್ತಾರೆ. ಇವರೆಲ್ಲ ಸೆಕ್ಯುಲರ್ಗಳ ಹೇಳಿ, ಸ್ಟೇಟಸ್ ಹಾಕಿದವನು ಯಾರೇ ಇರಲಿ, ಅವನು ಹಿಂದೂ ಇರಲಿ ಮುಸ್ಲಿಂ ಇರಲಿ ಅಥವಾ ಯಾರು ಗಲಭೆಗೆ ಪ್ರಚೋದಿಸಬೇಕು ಅಂತಾನೆ ಹಾಕಿರ್ಬೋದು. ಅದಕ್ಕೋಸ್ಕರ ಗಲಭೆ ಮಾಡುವಂತ ಯಾರಿಗೆ ಹೇಳಿದೆ, ಯಾರಿಗೆ ಯಾರು ಹೇಳುತ್ತೆ? ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲಿ, ಕಾನೂನು ಕ್ರಮಕ್ಕೆ ಆಗ್ರಹಿಸಲಿ. ಕಾನೂನು ಕೈಗೆತ್ಕೊಳ್ಳುವಂತ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂದ್ರೆ ಅವರು ಮಾತ್ರ ಉಪ್ಪು ಉಳಿ ತಿಂದವರು, ಉಳಿದವರು ಯಾರು ಉಪ್ಪು ಉಳಿ ತಿಂದಿಲ್ಲ. ಹಾಗಾದ್ರೆ ಈ ಗಲಾಟೆ ಹೇಗೆ ಆರಂಭ ಆಯ್ತು, ಯಾವ ರೀತಿಯಾಗಿ ಆ ಒಂದು ಸಮೂಹ ಬಂತು, ಏನೇನು ಮಾಡಿದ್ರು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಒಂದು ಗುಂಪು ನುಗ್ಗುತ್ತೆ, ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರು. ನ್ಯೂಸ್ 18 ಗೆ ಪ್ರತ್ಯಕ್ಷದರ್ಶಿಗಳು ಆ ಒಂದು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮನೆಗಳ ಮುಂದೆ ನಿಲ್ಲಿಸಿದಂತಹ ಕಾರುಗಳನ್ನ ಜಖಂಗೊಳಿಸುತ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಮನೆಗಳ ಕಿಟಕಿಗಳ ಗಾಜುಗಳು ಪುಡಿ ಪುಡಿಯಾಗಿವೆ. 300ರಿಂದ 400 ಮಂದಿ ಕಲ್ಲು ತೂರಾಟ ಮಾಡ್ತಿದ್ರು, ಆದ್ರೆ 1000ಕ್ಕಿಂತಲೂ ಹೆಚ್ಚಿನ ಜನ ಅಲ್ಲಿ ಇದ್ರು. ಅಂಗಡಿ ಮನೆ ಅಂತ ಯಾವ್ದು ನೋಡಿಲ್ಲ, ಎಲ್ಲದರ ಮೇಲೂ ಕಲ್ಲು ತೂರಾಟ ಮಾಡ್ತಾ ಇದ್ರು. ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ನ್ಯೂಸ್ 18 ಗೆ ಪ್ರತ್ಯಕ್ಷ ದರ್ಶಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬಂದಿದ್ರು, 300ರಿಂದ 400 ಜನ ಕಲ್ಲು ತೂರಾಟ ಮಾಡ್ತಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಪ್ರಚೋದನೆ ಇಲ್ಲದೆ ಕಲ್ಲು ತೂರಕ್ಕೆ ಶುರು ಮಾಡಿದ್ರು. ಆ ಕಡೆ ಪೊಲೀಸ್ ಚೇಸ್ ಮಾಡ್ತಾ ಬಂದಾಗ ಅವರು ಈ ವೆಹಿಕಲ್ ಮೇಲಾಗಲಿ ಆಮೇಲೆ ನಮ್ಮ ಅಂಗಡಿಗಳ ಮೇಲಾಗಲಿ ಕಲ್ಲು ತೂರ್ತಾ ಬಂದರು. ಈ ರೀತಿ ಭಯ ವಾತಾವರಣ ಇತ್ತು ಅಂದರೆ ಮೊನ್ನೆ ರೀಸೆಂಟ್ ನಾನು ಕಾಶ್ಮೀರ್ ಫೈಲ್ಸ್ ನೋಡಿದ್ದೆ, ಅದು ಇಲ್ಲಿ ಮರುಕಳಿಸ್ತದೆ ಅನ್ನೋ ಒಂದು ಭಯ ಆಯಿತು. ಸೊ ಹೀಗಾಗಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹೊರಗಡೆ ನಿಂತಿದ್ದೀವಿ. ಎಷ್ಟು ಜನ ಇದ್ದರು, ಏನಂತ ಇದ್ದರು? ಸುಮಾರು ಇಲ್ಲಿ ಜಮಾವಣೆ ನೋಡಿದರೆ 1000 ಮೇಲಿರ್ಬೋದು. ನನಗಿಲ್ಲಿ ಕಣ್ಣಿಗೆ ಕಂಡಿದ್ದು ಒಂದು 400 ಜನರು ಇದ್ದರು. ಮಧ್ಯೆ ಮಧ್ಯೆ ಅಲ್ಲಾವು ಅಕ್ಬರ್ ಅಂತ ಕೂಗ್ತಾ ಇದ್ರು, ಕಲ್ಲನ್ನು ಎಸಿತಾ ಇದ್ರು, ಆಮೇಲೆ ಪೊಲೀಸರಿಗೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಹೀಗಾಗಿ ಅದು ಈ ಸ್ಥಿತಿಗೆ ಬಂದು ಹೋಯ್ತೇನೋ ಅನ್ಸುತ್ತೆ. ನೀವ್ಯಾರು ಹೊರಗೆ ಬರಕ್ ಪ್ರಯತ್ನ ಮಾಡಲಿಲ್ಲ ಅಂದ್ರೆ? ಇಲ್ಲ, ನಾವು ಪ್ರಯತ್ನ ಅಂಕೋ ಮಾಡಲಿಲ್ಲ, ಮೇಲೆ ಮನೆ ಮೇಲೆ ನಿಂತ್ಕೊಂಡು ನಾ ಎಲ್ಲ ನೋಡ್ತಾ ಇದ್ದೆ. ಹುಬ್ಬಳ್ಳಿ ಉದ್ವಿಗ್ನಗೊಂಡಿದೆ, ಈಗಾಗಲೇ ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಏನೇನ್ ನಡೆಯಿತು, ರಾತ್ರಿ ವೇಳೆ ಯಾವ ರೀತಿಯಾಗಿ ಎಲ್ಲೆಲ್ಲಿ ಕಲ್ಲು ತೂರಾಟವನ್ನ ನಡೆಸಲಾಗಿದೆ, ಹಾಸ್ಪಿಟಲ್ ಅನ್ನು ಕೂಡ ನೋಡಿಲ್ಲ. ರಾತ್ರಿ 11:30 ಸುಮಾರಿಗೆ ಗುಂಪು ಸೇರಿತ್ತು, ಪೊಲೀಸರ ಮೇಲೆ ಕಲ್ಲು ತೂರುತ್ತಾ ಬಂದ್ರು. ನ್ಯೂಸ್ 18 ಗೆ ಪ್ರತ್ಯಕ್ಷದರ್ಶಿ ಸ್ವಾತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಾನ ನೋಡಿ ನಾವು ಆಸ್ಪತ್ರೆಯ ಶಟರ್ ನ ಕ್ಲೋಸ್ ಮಾಡಿದ್ವಿ, ಅವರ ಕೈಯಲ್ಲಿ ಕಲ್ಲು ದೊಣ್ಣೆಗಳಿದ್ವು, ಈ ರೀತಿಯಾದಂತಹ ದೃಶ್ಯವನ್ನ ನಾನು ಯಾವತ್ತೂ ನೋಡಿಯೇ ಇರಲಿಲ್ಲ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಿದ್ರು, ಪೊಲೀಸರಿಗೆ ತಲೆಗೆ ಕೈಗೆ ಪೆಟ್ಟಾಗಿತ್ತು. ಆ ಗುಂಪನ್ನ ನೋಡಿ ನಮಗೆ ಭಯ ಆಯ್ತು, ನಾವು ಹಾಸ್ಪಿಟಲ್ ಹೊರಗೆ ಬರಲಿಲ್ಲ. ಆಸ್ಪತ್ರೆಯ ಕಿಟಕಿ ಗಾಜುಗಳಿಗೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ನಾವು ಭಯದಲ್ಲೇ ಇದ್ವು ಅಂತ ನ್ಯೂಸ್ 18 ಗೆ ಪ್ರತ್ಯಕ್ಷದರ್ಶಿ ಸ್ವಾತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ
ನಿನ್ನೆ ಮತ್ತು ನಿನ್ನೆ ಅಂದ್ರೆ ಪೊಲೀಸರು ಕಂಟ್ರೋಲ್ ಮಾಡ್ತಾ ಪಾಪ ಅವ್ರು ಮಾಡ್ತಾ ಇದ್ರು, ಇವರು ಮಂದಿ ಮುಸ್ಲಿಮ್ಸ್ ಮಂದಿ ಕಂಟ್ರೋಲ್ ಮಾಡಾಕತ್ತಿದ್ದಿಲ್ಲ. ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಕಂಟ್ರೋಲ್ ಆಪರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ಈ ಕಡೆ ಕಡ್ರಿ ಕಳಿಸಿದ್ರು ಮತ್ತು ಎಲ್ಲ ಸೇರಿ ಬರ್ತಾ ಇದ್ರಿ ಇಲ್ಲಿ ಎಲ್ಲ ರೀ. ಮತ್ತೆ ಅದು ಕಲ್ಲು ತೋರಾಟ ನಮ್ಮ ಹಾಸ್ಪಿಟ್ಲಿಗೆ ಕಲ್ಲು ತೋರಾಟ ಆಗಿದ್ದಾರೆ. ನಾವು ಹಾಸ್ಪಿಟ್ಲಿಗೆ ರೀ ಹನ್ನೊಂದು ಗಂಟೆ ನಂತರ ಸ್ಟಾರ್ಟ್ ಆಯಿತು. ನಾವು ಏನೋ ಗದ್ದಲ ಇಲ್ಬಿಡ ಅಂತ ಸುಮ್ಮನೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಆಮೇಲೆ 12 ಗಂಟೆ ಮೇಲೆ ಭಾಳ 12 ನಿಂತರೆ 2 ಗಂಟೆ ಮಟ್ಟ ರೀ ಹೋಗ್ತಾನೆ ಇಲ್ಲ. ಅಲ್ಲಿ ಬರೋದು ಮತ್ತು ಕಲ್ಲು ಹಾಕೋದು ತೋರಾಟ ಮಾಡಾಕತ್ಬಿಟ್ಟಾರೆ. ಸಿಕ್ಕಾಪಡಿ ಕಲ್ಲು ದೊಡ್ಡ ಕಲ್ಲು ನೋಡಿದ್ರೆ ಇದು ಲಟ್ಟಿ ಭಾಳ ದೊಡ್ಡ ದೊಡ್ಡವ್ರು ರೀ. ಅಂದ್ರೆ ಬಂದ ನಮ್ಮ ಹಾಸ್ಪಿಟ್ಲ್ ಶೆಟರ್ಸ್ ಎಲ್ಲ ಇದು ಮಾಡಿದ್ರು ತೆಗೀರಿ ತೆಗೀರಿ ಅಂತ. ನಾವು ತೆಗಿಲಿಲ್ಲ, ಹೆದರ್ಕೊಂಡು ತೆಗಿಲಿಲ್ಲ. ಮ್ಯಾಲೆ ಹೋಗಿದ್ವಿ, ಮ್ಯಾಲೆ ನಿಂತೇ ನೋಡ್ತಾ ಇದ್ವಿ ನಾವು. 25 ಜನ ಇದ್ರು ಮೇಡಮ್ ಅವರು. ಆಮೇಲೆ ಪಾಪ ಪೊಲೀಸರಿಗೂ ಕೈಗೆಲ್ಲ ಭಾಳ ಪೆಟ್ಟು ಬಿದ್ದಿತ್ತು. ನಾನೇ ಅವ್ರಿಗೆ ಕೈಗೆ ಬ್ಯಾಂಡೇಜ್ ಅದು ಮಾಡಿ ಕಳಿಸಿದ್ದೆ. ನಿನ್ನೆ ನೀರು ಕೇಳ್ತಾ ಇದ್ರು, ನೀರು ಮತ್ತು ಅದಕ್ಕೆ ಇದು ಮಾಡ್ತಾ ಇದ್ದು ಕೊಟ್ವಿ ನಾವು, ಕೊಡ್ಲಿಕ್ಕೆ ನೀರು ಕೊಟ್ವಿ. ಆಮೇಲೆ ಕೈಗೆಲ್ಲ ಒಬ್ರು ತಲೆ ಹೊಡೆದಿತ್ತು, ಒಬ್ರಿಗೆ ಕೈಗೆ ಬ್ಯಾಂಡೇಜ್. ಹಾಂ, ಹಾಸ್ಪಿಟ್ಲ್ ಒಳಗೆ ಅಂದರೆ ನಾವು ಹೊರಗೆ ನಿಂತು ಗೇಟ್ ಹೊರಗೆ ನಿಂತು ಮಾಡಿಕೊಟ್ವಿ. ಒಳಗೆ ಕರ್ಕೊಳ್ಳಿಲ್ಲ ರೀ ನಾವು, ಅಲ್ಲೇ ಹೊರಗೆ ನಿಂತು ಮಾಡಿಕೊಟ್ವಿ ಬ್ಯಾಂಡೇಜ್. ಅದೇನೇನು ಗೊತ್ತಿಲ್ಲ ಮೇಡಮ್, ಅಲ್ಲೇ ಅಂದರೆ ಮೇನ್ ರೋಡ್ ಆಗತ್ತೆ, ನಮ್ಮ ಮೇನ್ ರೋಡಿಗೆ ಐತಲ್ಲ ಹಾಸ್ಪಿಟ್ಲ್ ಏನು ರೀ ಮೇಡಮ್. ಅಂದರೆ ಎಲ್ಲ ಕಡೆ ಒಕ್ಕೊಂತ ಅಲ್ಲಿ ನಿಂತಿದ್ರು. ಅಂದರೆ ಪೊಲೀಸರು ಈ ಕಡೆ ಬರೋದಕ್ಕೂ ಕಲ್ಲು ತೂರಾಟ ಆಗಾಕತ್ತಿತ್ತು ಮೇಡಮ್ ಅವರು. ನನಗೆ ಗೊತ್ತಿದ್ದಿಲ್ಲ ರೀ ಮೇಡಮ್, ನಾನು ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ನಾನು ಒಳಗೆ ಡ್ಯೂಟಿ ಮಾಡ್ತಾ ಇದ್ದೆ ರೀ ಮೇಡಮ್, ಏನು ಕೇಳಿಲ್ಲ. ಹಂಗೆ ನಾನು ಹೊರಗೆ ಬಂದೆ, ನಾನು ಎಲ್ಲ ಇದು ಟ್ರೀಟ್ಮೆಂಟ್ ಕೊಟ್ಟು ಹೊರಗೆ ಬಂದು ಹಂಗೆ ಗಾಳಿಗಂತ ನಿಂದ್ರಕ್ಕಂತ ಬಂದಿರಿ. ನಾನು ಬಂದಾಗ ಅವಾಗ ನೋಡಿದೆ ಇದು ಈ ಪರಿ ಏನಂತ. ನಾನು ನೋಡಿದ್ದಿಲ್ಲ ಬಿಡಿ, ಈ ಪರಿ ಯಾವಾಗೂ ನೋಡಿಲ್ಲ ರೀ ನಾನು. ಇಲ್ಲೇ ಹುಟ್ಟಿ ಬೆಳೆದೇಕಿರಿ ನಾನು. ಈ ಪರಿ ಈ ಥರ ನಾ ಎಲ್ಲೂ ನೋಡಿದ್ದಿಲ್ಲ ಬಿಡ್ರಿ. ಆ ಪರಿ ನಮ್ಮ ಹಾಸ್ಪಿಟ್ಲ್ ಮುಂದೆ ಗಾಡಿ ಅಂದರೆ ರಸ್ತೆ ನೋಡೋಕ್ಕಾಗ್ತಿದ್ರು. ಆ ಪರಿ ಗಾಡಿ ನಿಂದ್ರಿಸಿ ಹೋದರು. ಈ ಕಡೆ ಅಂತ ಓಡ್ ಬರೋರು ಮತ್ತೆ ಹೋಗೋರು, ಓಡ್ ಬರೋರು ಮತ್ತೆ ಬರೋರು ರೀ. ಇಲ್ಲ ಇಲ್ಲ, ನಾವು ಅಂದರೆ ಮಾತಾಡಕ್ಕೆ ಹೋಗಿಲ್ಲ ನಾವು. ಯಾಕೆ ಹೇಳ್ರಿ, ಸುಮ್ಮನೆ ನಾವು ತಗೊಂಡ್ ಬಂದ್ವಿ ಅಂದ್ರೆ ನಮ್ಗೆ ಇದು ಮಾಡ್ತಾರಲ್ಲ ಅಂತ ನಾವು ಮೇಲೆ ನಿಂತು ನೋಡ್ತಾ ಇದ್ವಿ ಅಷ್ಟೇ ರೀ. ಗ್ರೌಂಡ್ ಫ್ಲೋರಿಗೆ ಹೊಡೆದಿದ್ದಾರೆ ಮೇಲೆ ಕೆಳಗ್ರಿ ಹಾಸ್ಪಿಟ್ಲಿಗೆ. ಹಾಂ, ಪೊಲೀಸರಿಗೆ ಕಲ್ಲು ತೋರಾಟ ಮಾಡ್ತಾ ಇದ್ರು ಅವರು. ಪೊಲೀಸರು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ರು ಅವ್ರಿಗೆ, ಹೋಗ್ರಿ ಹೋಗ್ರಿ ಅಂತ ಅಂದ್ರು. ಅಂದ್ರೂ ಗೋಲಿಬಾರ್ ಆಗಿದ್ದಾರೆ, ಗುಂಡು ಇದು ಮಾಡಿದ್ರು ಬರ್ತಾ ಇದ್ದಿಲ್ಲ. ಅವರು ಬರ್ತಾರೆ ಈ ಕಡೆ, ಹೋಗ್ದಂಗ ಮಾಡೋದು ಮತ್ತೆ ಬರೋದು, ಹೋಗೋದು ಮಾಡೋದು ಮತ್ತೆ ಬರೋದ್ರಿ. ಆಮೇಲೆ ಲಾಸ್ಟಿಗೆ ಏನು ಬಸ್ ಬಂತಲ್ಲ ಪೊಲೀಸರು ಬಸ್, ಅದ್ರ ಹಿಂದೆ ಫಾಲೋ ಮಾಡತ್ತಾರಲ್ಲ, ಅವಾಗ ಸ್ವಲ್ಪ ಕಮ್ಮಿ ಆಯ್ತು. ಹಾಸ್ಪಿಟ್ಲಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಹಾಸ್ಪಿಟ್ಲಿಗೆ ಕಾಜ್ ಅದು ಹೊಡೆದಿದ್ದಾರೆ ರೀ ಅವರು. ಗ್ಲಾಸ್ ಇತ್ತಲ್ಲ, ಗ್ಲಾಸ್ ಎಲ್ಲ ಹೋಗಿದಾವೆ. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಎದುರಿಗೆ ಒಂದು ಲೈಟಿನ ಕಂಬ ಇದೆ ರೀ, ಆ ಕಂಬಕ್ಕೂ ಸಿಕ್ಕಾಪಟ್ಟಿಗೆ ಲೈಟ್ ಇದು ಕಲ್ಲು ತೂರಾಟ ಆಗಿತ್ತು, ಕಲ್ಲು ಮಾಡಿದ್ರು. ಅಯ್ಯೋ, ಭಾಳ ಹೆದರಿಕೆ ಅನಿಸ್ತಾ ಇತ್ತು. ಎಲ್ಲಪ್ಪ ನಮ್ಮ ಹಾಸ್ಪಿಟ್ಲಿಗೆ ಬಂದು ಮೇಲೆ ಇದು ಮಾಡ್ತಾರೆ ಹಂಗೆ ಹಿಂಗಂತ ಹೆದರಿಕೆ ಸಿಕ್ಕಾಪಟ್ಟೆ ಆಯಿತು. ನಾವು ಅದಕ್ಕೆ ತೆರಳಗಿಳಿದು ಹೋಗಲಿಲ್ಲ ನಾವು. ಇಲ್ಲ ಮ್ಯಾಮ್, ಯಾರು ಹೋಗಿಲ್ಲ, ಯಾರು ಎಲ್ಲಿ ಹೋಗಿಲ್ಲ ಬಿಡಿ. ಯಾಕೆ ಆ ಪರಿ ಯಾರು ಕನ್ವಿನ್ಸ್ ಮಾಡುವಷ್ಟು ಇದ್ರಿಲ್ಲ ಬಿಡ್ರಿ ಮೇಡಮ್. ಅವರು ಪೊಲೀಸರು ರೀ ಮೇಡಮ್. ಇಲ್ಲ ಪೊಲೀಸರು ಅವ್ರಿಗೆ ಎಲ್ಲಿ ಕಂಟ್ರೋಲ್, ಪೊಲೀಸರಿಗೆ ಕಂಟ್ರೋಲ್ ಆಗ್ತಾ ಇದ್ದಿಲ್ಲ. ಆ ಪರಿ ಮಂದಿನ ಆ ಟೈಪ್ ಬಂದ ಮೇಡಮ್ ಇಲ್ಲಿ. ಅವ್ರಿಗೆ ಪಾಪ ಹೆಚ್ಚಿಲ್ಲ ಅಂದ್ರೆ ಅವ್ರಿಗೆ ಭಾಳ ನೋವಾಗೈತಿ ರೀ ಮೇಡಮ್. ಒಬ್ಬರು ತಲೆ ಹೊಡೆದಿದ್ದಾರೆ ಕೈಗೆ, ಕೈದು ಇದು ಇಲ್ಲಿ ಎಲ್ಲ ನಾವೇ ಬ್ಯಾಂಡೇಜ್ ಮಾಡಿ ಕಳಿಸೀವಿ ನಿನ್ನೆ ನೈಟ್. ನೀನು ಬಂದು ಅದು ಮಾಡಿ ನೀರು ಕುಡಿಯೋಕೆ ಕೇಳಿದ್ರು, ನೀರು ಕೊಡ್ರಿ ಮ್ಯಾಮ್ ಮೇಡಮ್ ಅಂತ ನೀರು ಕೇಳಿದ್ರು. ನೀರು ತುಂಬ ಕೊಟ್ಟಿವಿ ಬಾಟಲ್ದಾಗ. ಆಮೇಲೆ ಬ್ಯಾಂಡೇಜ್ ಮಾಡಿ ಕಳಿಸಿದ್ವಿ ಕೈಗೆ. ಅದು ನೋಡಿಲ್ಲ ಮೇಡಮ್. ಇಲ್ಲೇ ಈ ಪರಿ ಅಂತ ಅಂದ್ರೆ ಆ ಕಡೆ ಭಾಳ ಮಂದಿ, ಯಾಕಡೆ ಅಲ್ಲಿಂತ್ರ ಇಲ್ಲಿ ಮಟ್ಟ ಅಂದ್ರೆ ಒಂದು ಇದೇ ರೀ ಮೇಡಮ್. ಅಲ್ಲಿ ಇದು ಮಾಡಿ ಭಾಳ ಗದ್ದಲ ಇತ್ತು ಬಿಡ್ರಿ ಮೇಡಮ್. ಅಲ್ಲಿ ಎಷ್ಟು ಗದ್ದಲ ಇತ್ತು ಗೊತ್ತಿಲ್ಲ. ಇಲ್ಲೇ ನಮ್ಮ ಹಾಸ್ಪಿಟ್ಲ್ ಮುಂದೆ ಆ ಪರಿ ಗದ್ದಲ ಇತ್ತು ಮೇಡಮ್. ಸ್ಟಾರ್ಟಿಂಗ್ ನನಗೆ ಗೊತ್ತಿದ್ದಿಲ್ಲ. ನಾನು ಅಂದ್ರೆ ರೈಸ್ ತರ್ಸಕ್ಕೆ ಕಳಿಸಿದ್ದೆ. ಒಂದೊಂದು ಮಾಡ್ಬೇಕು ಅಂದವನು ನಾನೇನೋ ಹಂಗೆ ಇರ್ತಿತ್ತು, ಗದ್ದ ಇರ್ಬೋದು ಬಿಡ ಅಂತ ನಾನು ಅಷ್ಟೇ ತಲೆಯಲ್ಲೇ ತಗೊಂಡಿದ್ದಿಲ್ಲ. ಆಮೇಲೆ ನಾನೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು 11 ಗಂಟೆ ಸುಮಾರು ಹೊರಗೆ ಬಂದು ನಿಂತು ಬಾಲ್ಕನಿದಾಗ ನಿಂತು. ಹುಬ್ಬಳ್ಳಿ ಉದ್ವಿಗ್ನಗೊಂಡಿದ್ದು ಈಗಾಗಲೇ ಶಾಂತ ಸ್ಥಿತಿಯತ್ತ ಬರ್ತಾ ಇದೆ. ಆದರೆ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 40 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಆಯುಕ್ತರು ಹೇಳ್ತಾ ಇದ್ರು. ಈ ಒಂದು ಬಂಧಿತ ಯುವಕರ ಬಿಡುಗಡೆಗೆ ಈಗ ಒತ್ತಡವನ್ನ ಹೇರಲಾಗ್ತಾ ಇದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮಾವೇ ನಡೀತಾ ಇದೆ. ನಮ್ಮ ಮಕ್ಕಳನ್ನ ರಿಲೀಸ್ ಮಾಡಿ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಈಗಾಗಲೇ 144 ಸೆಕ್ಷನ್ ಜಾರಿಯಲ್ಲಿದೆ, ಅಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ರೂ ಕೂಡ ಅಲ್ಲಿ ಒಂದಷ್ಟು ಜನ ಗುಂಪು ಗುಂಪಾಗಿ ನಿಂತಿದ್ದಾರೆ. ಗುಂಪು ಗುಂಪಾಗಿ ನಿಲ್ಲದಂತೆ ನಾಗರಿಕರಿಗೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಜನರನ್ನ ಚದುರಿಸಿ ಮನೆ ಕಡೆ ಕಳಿಸ್ತಿದ್ದಾರೆ ಪೊಲೀಸರು. ಇಷ್ಟಾದ್ರೂ ಕೂಡ ಕೆಲವು ಕಡೆ ಗುಂಪು ಗುಂಪಾಗಿ ಜನ ನಿಲ್ತಿದ್ದಾರೆ. ಈಗಾಗಲೇ ಆ ಒಂದು ದೃಶ್ಯವನ್ನ ನೀವು ನೋಡಬಹುದು. ಸುಮ್ಮನೆ
बात करने वाले को ऐसा पकड़ के लेके जाते हैं, लेके जाते हैं, वो इंसाफ नहीं है तुम्हारे पास। तुम मेरे बच्चे को जबरदस्ती सर पकड़ के लेके गए, वो सर कहीं को लेके गए मेरे बच्चे को पकड़ के, क्या कर रहे हो ने? लेके जाते हैं, वो इंसाफ नहीं है तुम्हारे पास। तुम मेरे ವಿವಾದಿತ ಪೋಸ್ಟ್ಗೆ ಹುಬ್ಬಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಗಲಭೆ ಹಿನ್ನೆಲೆಯಲ್ಲಿ ನಗರದಾದ್ಯಂತ ನಿಷೇಧಾಜ್ಞೆ ಮುಂದುವರೆದಿದೆ. ಪೊಲೀಸರು ಗುಂಪು ನಿಂತ ಕಡೆ ಜನರನ್ನ ಚದುರಿಸಿ ಮನೆ ಕಡೆ ಕಳುಹಿಸುತ್ತಿದ್ದಾರೆ. ಕೆಲವು ಕಡೆ ಗುಂಪು ಗುಂಪಾಗಿ ಜನ ಜಮಾಯಿಸ್ತಾ ಇದ್ದು ವಾಹನಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರು ಕೂಡ ಗುಂಪು ಗುಂಪಾಗಿ ನಿಲ್ಲಬಾರದು ಅಂತ ಹೇಳಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನಿಷೇಧಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಯಾರು ಗುಂಪು ಗುಂಪಾಗಿ ನಿಲ್ಲದಿರುವಂತೆ ಪೊಲೀಸರು ವಾರ್ನಿಂಗ್ ಅನ್ನು ಕೊಡ್ತಿದ್ದಾರೆ. ಒನ್ 144 ಸೆಕ್ಷನ್ ಜಾರಿಯಲ್ಲಿದೆ. ಈಗ ಹುಬ್ಬಳ್ಳಿಯಲ್ಲಿ ಉದ್ವಿಗ್ನ ವಾತಾವರಣ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ನಿಷೇಧಾಜ್ಞೆ ಇರುವಂತ ಹಿನ್ನೆಲೆಯಲ್ಲಿ ಯಾರು ಗುಂಪು ಗುಂಪಾಗಿ ನಿಲ್ಬಾರದು ಅಂತ ಹೇಳಿ ಪೊಲೀಸರು ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವು ಕಡೆಗಳಲ್ಲಿ ಗುಂಪು ಗುಂಪಾಗಿ ಜನ ನಿಲ್ತಾ ಇದ್ದಾರೆ. ಒಂದು ವೇಳೆ ಈ 144 ಸೆಕ್ಷನ್ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಗುಂಪು ಗುಂಪಾಗಿ ನಿಂತರೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿ ಪೊಲೀಸರು ವಾರ್ನಿಂಗ್ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಿರುವ ಘಟನೆಯನ್ನ ಖಂಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹುಬ್ಬಳ್ಳಿಯಲ್ಲಿ ನಡೆದ ಕಹಿ ಘಟನೆಯಿಂದ ಆಘಾತ ಆಗಿದೆ, ಶಾಂತಿ ಸಾಮರಸ್ಯ ಹಾಳು ಮಾಡುವ ಪ್ರಯತ್ನಗಳು, ಇದು ಕಳವಳಕಾರಿಯಾಗಿದೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಯನ್ನ ಖಂಡಿಸಿದ್ದಾರೆ, ಶಾಂತಿ ಸಾಮರಸ್ಯವನ್ನ ಹಾಳು ಮಾಡುವಂತಹ ಘಟನೆಗಳು ನಡೀತಾ ಇದೆ, ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಾಕ್ತಿದ್ದಾರೆ, ಇದರಿಂದ ಬೇಳೆ ಬೇಯಿಸಿಕೊಳ್ಳುವ ಕೆಟ್ಟ ಪ್ರವೃತ್ತಿ ಸರಿಯಲ್ಲ, ಶಾಂತ ವಾತಾವರಣ ಕದಡುವ ಷಡ್ಯಂತ್ರ ಸಹಿಸಬಾರದು ಅಂತ ಹೇಳಿದ್ದಾರೆ. ಯುವಕನ ಪ್ರಚೋದನಾತ್ಮಕ ಪೋಸ್ಟ್ ರಾದ್ಧಾಂತಕ್ಕೆ ಕಾರಣ ಆಗಿದೆ, ಶಾಂತಿ ವಾತಾವರಣವನ್ನ ಕದಡುವ ಷಡ್ಯಂತ್ರವನ್ನ ಸಹಿಸಬಾರದು, ಯುವಕನ ಪ್ರಚೋದನಾತ್ಮಕ ಪೋಸ್ಟ್ ಈ ಒಂದು ರಾದ್ಧಾಂತಕ್ಕೆ ಕಾರಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ಘಟನೆಯನ್ನ ಖಂಡಿಸಿದ್ದಾರೆ. ಕರ್ನಾಟಕ ಕೋಮು ದಳ್ಳುರಿಯಲ್ಲಿ ಬೇಯ್ತಾ ಇದೆ, ನೋವಾಗ್ತಾ ಇದೆ ನನಗೆ, ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಾಕ್ತಿದ್ದಾರೆ, ಅದು ಮುಂದುವರಿಯೋದು ಬೇಡ ಅಂತ ಹೇಳಿ ಟ್ವಿಟರ್ ಅಲ್ಲಿ ಎಚ್ ಡಿ ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ಆಘಾತವನ್ನ ತಂದಿದೆ, ಕರ್ನಾಟಕದ ಶಾಂತಿ ಸಾಮರಸ್ಯ ಹಾಳು ಮಾಡುವ ಇಂತಹ ದುಷ್ಕರ ಪ್ರಯತ್ನಗಳು ಕಳವಳಕಾರಿ, ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಾಕಿ ಬೇಳೆ ಬೇಯಿಸಿಕೊಳ್ಳುವ ಕೆಟ್ಟ ಪ್ರವೃತ್ತಿ ಸರಿಯಲ್ಲ ಅನ್ನುವಂತಹ ಒಂದು ಟ್ವಿಟರ್ ಪೋಸ್ಟ್ ಜೊತೆಗೆ ಈಗಾಗಲೇ ಸರಣಿ ಟ್ವಿಟರ್ ಅನ್ನ ಕೂಡ ಅವರು ಮಾಡಿದ್ದಾರೆ. ಪ್ರಮುಖವಾಗಿ ಇಂತಹ ಒಂದು ಘಟನೆಗಳು ಸಾಕಷ್ಟು ನೋವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಹುಬ್ಬಳ್ಳಿ ಘಟನೆಯನ್ನ ಖಂಡಿಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಯಾರು ಕೂಡ ಇಂತಹ ಒಂದು ಘಟನೆಯನ್ನ ಮಾಡುವ ಸಂದರ್ಭದಲ್ಲಿ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನ ಮಾಡಬಾರದು ಅನ್ನೋದನ್ನ ಹೇಳಿದ್ದಾರೆ. ಕರ್ನಾಟಕದ ಶಾಂತಿ ಸಾಮರಸ್ಯ ಹಾಳು ಮಾಡುವ ದುಷ್ಪ್ರಯತ್ನಗಳು ಇಲ್ಲಿ ನಡೆಯುತ್ತಾ ಇದೆ, ಅದು ಕಳವಳಕಾರಿ. ಈಗಾಗಲೇ ಈ ಒಂದು ಘಟನೆ ನನಗೆ ತೀವ್ರ ಆಘಾತವನ್ನ ಉಂಟು ಮಾಡಿದೆ, ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಾಕಿ ಬೇಳೆ ಬೇಯಿಸಿಕೊಳ್ಳುವ ಕೆಟ್ಟ ಪ್ರವೃತ್ತಿ ಸರಿಯಲ್ಲ ಅನ್ನೋದರ ಜೊತೆಗೆ ಈಗಾಗಲೇ ಇಂತಹ ಒಂದು ಘಟನೆ ಒಬ್ಬ ಯುವಕ ಹಾಕಿರುವಂತಹ ವಿವಾದಿತ ಪೋಸ್ಟ್ ನಿಂದಾಗಿ ಆಗಿದೆ. ಇದು ಧರ್ಮ ಧರ್ಮಗಳ ನಡುವೆ ನಡೆಯುವಂತಹ ಕಂದಕವನ್ನ ಉಂಟು ಮಾಡುವಂತಹ ಘಟನೆಗಳು ಆಗ್ತಾ ಇದೆ. ಅಂತಹ ಒಂದು ಸಂಘರ್ಷವನ್ನ ಮಾಡಿ ಕೆಟ್ಟ ಸಂಘರ್ಷವನ್ನ ಮಾಡುವುದರ ಮೂಲಕ ಈಗಾಗಲೇ ಅದರಿಂದ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಟ್ಟ ಪ್ರವೃತ್ತಿ ಮುಂದುವರಿತಾ ಇದೆ.
ಕೆಟ್ಟ ಪ್ರವೃತ್ತಿ ಸರಿಯಲ್ಲ ಅನ್ನೋದನ್ನ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರಲ್ಲಿ ಟ್ವೀಟ್ ಮೂಲಕ ತನ್ನ ನೋವನ್ನ ಹಂಚಿಕೊಂಡಿದ್ದಾರೆ ಅವರು. ಈ ರೀತಿಯಾದಂತಹ ದುಷ್ಪ್ರಯತ್ನಗಳು ಕಳವಳಕಾರಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಏನೇನಾಯಿತು, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಘಟನೆಗಳು ನಡೀತಾ ಹೋಯ್ತು. ಹಳೆ ಹುಬ್ಬಳ್ಳಿ ಠಾಣಾ ಮುಂಭಾಗ ಒಂದು ಕಡೆ, ಆಂಜನೇಯ ದೇವಸ್ಥಾನ ಒಂದು ಕಡೆ, ಹಾಸ್ಪಿಟಲ್ ಒಂದು ಕಡೆ, ಅನೇಕ ಮನೆಗಳ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡುವಂತದ್ದು, ಹೀಗೆ ಸಂಪೂರ್ಣವಾಗಿ ಹಳೆ ಹುಬ್ಬಳ್ಳಿ ಠಾಣಾ ಮುಂಭಾಗ ಆಗಿರ್ಬೋದು, ಆ ಒಂದು ಹತ್ತಿರದ ಪ್ರದೇಶಗಳು ಉದ್ವಿಗ್ನ ಪರಿಸ್ಥಿತಿಯನ್ನ ಎದುರಿಸಿದ್ವು. ಹುಬ್ಬಳ್ಳಿಯ ಆಂಜನೇಯ ದೇಗುಲಕ್ಕೆ ನುಗ್ಗಿತ್ತು ಗುಂಪು, ದೇವಸ್ಥಾನದ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಈಗ ಕಲ್ಲುಗಳನ್ನ ತೆರವುಗೊಳಿಸಿದ್ದಾರೆ ಪಾಲಿಕೆಯ ಸಿಬ್ಬಂದಿ. ಸ್ವಚ್ಛತಾ ಕಾರ್ಯದ ನಂತರ ಪೂಜಾ ವಿಧಿವಿಧಾನಗಳು ಅಲ್ಲಿ ನೆರವೇರಿದೆ. ಸಂಪೂರ್ಣವಾಗಿ ಈಗ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ. ದೇಗುಲಕ್ಕೆ ಗುಂಪು ನುಗ್ಗಿ ಅಲ್ಲಿ ಆ ಒಂದು ದೇವಸ್ಥಾನವನ್ನ ಹಾಳು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಈಗ ಅಲ್ಲಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಹಾಗಾದ್ರೆ ನಿನ್ನೆ ಯಾವ ರೀತಿ ಆಗಿತ್ತು, ಆ ನಂತರ ಬೆಳಗ್ಗೆ ಯಾವ ರೀತಿ ಆಗಿದೆ ಈಗ ದೇವಸ್ಥಾನ, ಈಗ ಯಾವ ರೀತಿ ಪೂಜಾ ವಿಧಿವಿಧಾನಗಳು ನೆರವೇರ್ತಾ ಇದೆಯಾ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಹಳೆ ಹುಬ್ಬಳ್ಳಿಯಲ್ಲಿ ಕಳೆದ ರಾತ್ರಿ ನಡೆದಂತಹ ಗಲಭೆ ಸಂದರ್ಭದಲ್ಲಿ ದೇವಸ್ಥಾನದ ಮೇಲೂ ಸಹ ದಾಳಿ ಮಾಡಲಾಗಿದೆ. ನಾವೀಗ ಹಳೆ ಹುಬ್ಬಳ್ಳಿಯ ಮಾರುತಿ ಹನುಮಾನ್ ಮಂದಿರದ ಬಳಿ ಇದ್ದೇವೆ. ನೋಡ್ತಾ ಇರಬಹುದು ಇಲ್ಲಿ ಕಳೆದ ರಾತ್ರಿ ಈ ದೇವಸ್ಥಾನದ ಮೇಲೂ ಸಹ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಏನು ಇಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದಂಥ ಸಾವಿರಾರು ಜನ ಈ ದೇವಸ್ಥಾನದ ಮೇಲೂ ಸಹ ಈಗ ಅದೇ ಸಂದರ್ಭದಲ್ಲಿ ದಾಳಿ ಮಾಡಿದ್ದಾರೆ ಮತ್ತು ಇಲ್ಲಿ ಕಲ್ಲು ತೂರಾಟ ಸಹ ಮಾಡಲಾಗಿದೆ. ಇಲ್ಲೇನು ನಾವು ರಾತ್ರಿ ಇಲ್ಲಿ ಈ ಸಾಕಷ್ಟು ಹತ್ತಾರು ಕಲ್ಲುಗಳು ಅಂದ್ರೆ ಕಲ್ಲುಗಳ ರಾಶಿನೇ ಇಲ್ಲಿ ಬಿದ್ದಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಗಾಜುಗಳು ಪುಡಿ ಪುಡಿ ಆಗಿದ್ದಾವೆ. ಅಂದ್ರೆ ಕಲ್ಲು ತೂರಾಟದ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ ದುಷ್ಕರ್ಮಿಗಳು ಈ ಸಂದರ್ಭದಲ್ಲಿ ಏನು ದೇವಸ್ಥಾನದ ಗಾಜುಗಳು ಪುಡಿ ಪುಡಿ ಆಗಿದ್ದಾವೆ. ಇಲ್ಲಿ ಏನು ಸಂಪೂರ್ಣವಾಗಿ ಇದು ಒಂದು ಸಂಪೂರ್ಣವಾಗಿ ಗಾಜು ಸಂಪೂರ್ಣವಾಗಿ ಹೋಗಿದೆ ಮತ್ತು ಇಲ್ಲಿನ ಗಾಜುಗಳು ಏನಂದ್ರೆ ಇದು ಏನು ತುಂಡು ತುಂಡಾಗಿ ಅಂದ್ರೆ ಪುಡಿ ಪುಡಿ ಆಗಿದ್ದಾವೆ. ಅಲ್ಲದೇ ಇಲ್ಲೇನು ದೇವಸ್ಥಾನದ ಮುಂದೆ ಸಹ ಏನು ದ್ವಾರಬಾಗಿಲದ ಮುಂದೆ ಸಹ ಸಾಕಷ್ಟು ಕಲ್ಲುಗಳು ಬಿದ್ದಿದ್ವು, ಅವನ್ನ ಈಗ ಸ್ವಚ್ಛ ಮಾಡಲಾಗಿದೆ. ಈಗೇನು ಬೆಳಗ್ಗೆ ಪಾಲಿಕೆ ಸಿಬ್ಬಂದಿ ಕಲ್ಲುಗಳನ್ನೆಲ್ಲ ಸ್ವಚ್ಛ ಮಾಡಿದ ನಂತರ ಏನು ದೇವಸ್ಥಾನ ಸ್ವಚ್ಛ ಮಾಡಿ ಪೂಜಾ ಪುರಸ್ಕಾರಗಳು ಸಹ ಪೂಜಾ ಕೈಂಕರ್ಯಗಳನ್ನು ಸಹ ಕೈಗೊಳ್ಳಲಾಗಿದೆ ಮತ್ತು ಪೂಜಾ ಕೈಂಕರ್ಯ ಮುಗಿದ ನಂತರ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಯಾಕಂದ್ರೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೀಬಾರದು ಮತ್ತು ಏನು ತೊಂದರೆ ಆಗಬಾರ್ದು. ಭಕ್ತರು ಬಂದ್ರು ಸಹ ಹೊರಗಿಂದವರೆಗೆ ಪೂಜೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ದೇವಸ್ಥಾನದ ದ್ವಾರ ಏನು ಗರ್ಭಗುಡಿಗೆ ಬೀಗ ಹಾಕಲಾಗಿದೆ. ಒಟ್ಟಾರೆ ಏನು ಕಳೆದ ರಾತ್ರಿ ಏನು ಇಲ್ಲಿ ಗಲಭೆ ಸಂಭವಿಸಿತು. ಗಲಭೆ ನಂತರ ಸಾಕಷ್ಟು ಒಂದು ರೀತಿಯ ತ್ವೇಷಮಯ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ದೇವಸ್ಥಾನಕ್ಕೆ ಬರೋರ ಸಂಖ್ಯೆ ಸಹ ಕಡಿಮೆ ಆಗಿದೆ. ಅಂದ್ರೆ ಇವತ್ತು ನಿನ್ನೆ ಹನುಮ ಜಯಂತಿ ಇತ್ತು, ಇವತ್ತು ರವಿವಾರ ಇದೆ. ಸಾಕಷ್ಟು ಬೆಳಿಗ್ಗೆಯಿಂದಲೂ ಸಹ ಸಾಕಷ್ಟು ಭಕ್ತರು ಬರ್ತಾ ಇದ್ರು. ಆದ್ರೆ ಇವತ್ತೇನಂದ್ರೆ ಗಲಭೆ ಹಿನ್ನೆಲೆಯಲ್ಲಿ ಇಲ್ಲಿ ದೇವಸ್ಥಾನದ ಬಳಿ ಸಂಖ್ಯೆ ಅಂದ್ರೆ ಭಕ್ತರ ಸಂಖ್ಯೆ ವಿರಳ ಅಂತ ಹೇಳ್ಬೋದು ಮತ್ತು ಯಾರು ಸಹ ಈ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲೇನು ಕಲ್ಲು ತೂರಾಟ ಆಗಿತ್ತು, ಎಲ್ಲವನ್ನು ಸಹ ಏನು ಸ್ವಚ್ಛ ಮಾಡಲಾಗಿದೆ ಮತ್ತು ಸ್ವಚ್ಛ ಮಾಡಿ ಈಗಾಗಲೇ ಏನು ಪೂಜಾ ವಿಧಿವಿಧಾನಗಳನ್ನ ಪೂರೈಸಲಾಗಿದೆ. ಏನು ಭಕ್ತರಿಗೆಲ್ಲ ಸಾಕಷ್ಟು ಅಂದ್ರೆ ಪೂಜಾ ವಿಧಿವಿಧಾನಗಳು ಪೂರೈಸಿದ್ರು ಸಹ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ಈ ಮತ್ತು ಇಲ್ಲೇನು ನಾವು ನೋಡ್ತಾ ಇದೀವಿ ಇಲ್ಲೇ ಏನು ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಪೊಲೀಸ್ ವ್ಯಾನ್ಗಳು ಸಹ ಬರ್ತಾ ಇದಾವೆ. ಅಂದ್ರೆ ಇಲ್ಲೇನು ಎಲ್ಲೆಲ್ಲಿ ಗಲಭೆ ಆಗಿದೆ ಅಲ್ಲೆಲ್ಲ ಸಹ ಪೊಲೀಸ್ ವ್ಯಾನ್ಗಳು ಸಹ ಸುತ್ತಾಡ್ತಾ ಇದಾವೆ ಮತ್ತು 144 ಸೆಕ್ಷನ್ ಜಾರಿ ಇರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದಾವೆ. ಯಾರು ಸಹ ಏನು ಇದು ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾವೆ. ಹೀಗಾಗಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಪೊಲೀಸ್ ಇಲಾಖೆ ಕೈಗೊಂಡಿದ್ರು ಸಹ ಇಲ್ಲಿ ದೇವಸ್ಥಾನಗಳಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಏನು ಈ ದೇವಸ್ಥಾನದ ಬಳಿ ಸಹ ಏನು ಗಲಭೆ ಸಂಭವಿಸಿದಲ್ಲಿ ಇಲ್ಲೂ ಸಹ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಶಿವರಾಮಸ್ವಾಮಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿ ಗಲಾಟೆಯಿಂದ ಮಹಿಳೆಯರಿಗೆ ಆತಂಕ ಉಂಟಾಗಿದೆ. ನ್ಯೂಸ್ 18 ಕನ್ನಡದ ಜೊತೆ ಸ್ಥಳೀಯರು ಮಾತನಾಡಿದ ಸಂದರ್ಭದಲ್ಲಿ ಅಲ್ಲಿನ ಸಿಚುವೇಶನ್ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಕಣ್ಣೆದುರಿಗೆ ವಾಹನಗಳ ಮೇಲೆ ಕಲ್ಲನ್ನ ತೂರ್ತಾ ಇದ್ರು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲಿಗ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ 18 ಜೊತೆ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚೀಲಗಳಲ್ಲಿ ಕಲ್ಲುಗಳನ್ನ ತುಂಬಿಕೊಂಡು ಬಂದಿದ್ರು, ಮನೆಯಿಂದ ಹೊರಗೆ ಬರಲಾಗದಂತಹ ಪರಿಸ್ಥಿತಿ ಇತ್ತು. ಪೊಲೀಸರು ಬಂದ ನಂತರ ಪರಿಸ್ಥಿತಿ ತಿಳಿಗೊಳ್ತು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಅನೇಕ ಮಹಿಳೆಯರು ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು. ಹಳೆ ಹುಬ್ಬಳ್ಳಿಯಲ್ಲಿ ಯಾವತ್ತು ಕೂಡ ಇಂತಹ ರೀತಿಯ ಘಟನೆಗಳು ನಡೆದಿರಲಿಲ್ಲ ಅಂತ ಹೇಳಿ ಹಳೆ ಹುಬ್ಬಳ್ಳಿ ಪ್ರದೇಶದ ಮಹಿಳೆಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ.
ಕಳೆದ ರಾತ್ರಿ ನಡೆದಂತಹ ಗಲಭೆ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ ಸಹ ಮಹಿಳೆಯರು ಒಂದು ರೀತಿಯಲ್ಲಿ ಆತಂಕದಲ್ಲಿ ಮನೆಯಲ್ಲಿ ಕೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿ ಅಂದ್ರೆ ನಿನ್ನೆ ಘಟನೆ ನಡೀತು ಮತ್ತು ಏನೆಲ್ಲ ಇದಾಗಿದೆ ಅಂತೇಳಿ. ಮೇಡಮ್, ಈಗ ರಾತ್ರಿ ಘಟನೆ ನಡೀತು, ಏನು 10:30 ಸುಮಾರು ನಾವಿನ್ನೇನು ಮಲಗಬೇಕಂತ ಹೋಗ್ತಿದ್ವಿ, ಅವಾಗ ಜನರು ಗದ್ದಲ ಬಂತು, ಕಲ್ಲು ತೂರಾಟ ಮಾಡ್ಲಿಕ್ಕತ್ರು. ಕಲ್ಲು ತಗೊಂಡು ಅಲ್ಲೇ ಆಜುಬಾಜು ಇದ್ದದ್ದು ತಗೊಂಡು ನಡು ರಸ್ತೆಯಲ್ಲಿ ಒಗೆದು ನಮ್ಮ ಕಾರಿಗೆ ಒಗೆದ್ರು, ಮೇಲಿನ ಗ್ಲಾಸಿಗೆ ಒಗೆದ್ರು. ಅಲ್ಲಿ ಒಳಗಿದ್ದವರೆಲ್ಲ ಮಲ್ಕೊಂಡವರು, ಮಕ್ಕಳು ಎದ್ದು ಬಂದ್ವಿ ನಾವು. ಬಟ್ ಈ ರೀತಿ ಆದರೆ ನಮ್ಮ ಸೇಫ್ಟಿಗೆ ನಮಗೆ ಭಾಳ ತೊಂದರೆ ಆಗಿದೆ, ಹೆದರಿಕೆ ಬರ್ತಾ ಇದೆ ನಮ್ಗೆ, ಹೆಂಗೆ ಇಲ್ಲಿ ಇದು ಮಾಡಬೇಕು. ಇಂಥ ಘಟನೆ ಎಂದೂ ಆಗಿಲ್ಲ ಓಲ್ಡ್ ಹುಬ್ಳಿಯಲ್ಲಿ, ಸೇಫೆಸ್ಟ್ ಏರಿಯಾ ನಮ್ಮದು. ಏನೋ ಪೊಲೀಸರು ಬಂದರು ಅಂತ ಕಂಟ್ರೋಲಿಗೆ ಬಂತು, ಇಲ್ಲ ಅಂದರೆ ಮನೆ ನುಗ್ಗೋರೇ ಅವರು. ಆ ರೀತಿ ಕ್ರೌಡ್ ಇತ್ತದು. ಸೊ ಇದಕ್ಕೆ ಯಾರೇ ಆಗಲಿ ಕ್ರಮ ತಗೊಂಡು ಮುಂದೆ ಈ ರೀತಿ ಘಟನೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಹೆಣ್ಮಕ್ಳ ಸೇಫ್ಟಿನೂ ಅಷ್ಟೇ ಇಂಪಾರ್ಟೆಂಟ್ ಅದೇ. ಈ ರೀತಿ ಕ್ರೌಡ್ ಬರ್ತಾ ಇದ್ರೆ ಯಾರಿಗೂ ಮಲ್ಗಕ್ಕೂ ಆಗೋದಿಲ್ಲ. ಪ್ಲೀಸ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಿರಿ. ಭಾಳ ಭಯದ ವಾತಾವರಣ ಇತ್ತು ರಾತ್ರಿ, ಭಾಳ ಭಯದ ವಾತಾವರಣ ಇತ್ತು. ನನಗನ್ಸೋ ಮಟ್ಟಿಗೆ ಗುಂಪು ಗುಂಪಾಗಿ 200-300 ಮಂದಿ ಹೊರಟಿದ್ರು ಅವರು. ಭಯ ಆಯ್ತಾ ರಾತ್ರಿ ಈ ಗಲಾಟೆ ನೋಡಿ? ಹೆದರ್ಕಿ ಬಂದಾಗ ನಿನ್ನೆ ಎಲ್ಲ ಕಲ್ಲು ದವಾಸ್ ಬಂದಿದ್ದ, ಅದಕ್ಕೆ ನಾ ರೂಮಿಂದ ಹೊರಗ ಬರಲಿಲ್ಲ, ಅಲ್ಲೇ ಕೂತ್ಬಿಟ್ಟಿದ್ದೆ. ಸುಮ್ಮ ಇಷ್ಟ ಅಂಜಿಕೆ ಆಯ್ತು. ಮೇಡಮ್, ಈಗ ರಾತ್ರಿ ಅಂದ್ರೆ ಏನು ಅವರು ಅಂದ್ರೆ ಇದಿತ್ತು ಅಂದ್ರೆ ಇಟ್ಟಂಗಿ ತಗೊಂಡು ಒಗೆಯೋದು ಮಾಡೋದು ಮಾಡ್ತಾ ಇದ್ರು. ಅವ್ರ ಗ್ಲಾಸಿಗೆ ಬಿದ್ದಿದೆ, ಮೇಲೆ ಇದಕ್ಕೆ ಬಿದ್ದಿದೆ. ಹಿಂಗೆಲ್ಲ ಮಾಡಿದ್ರೆ ನಾವು ಮತ್ತೆ ಹೊರಗೆ ಬರೋ ತ್ರಾಸ ಆಗುತ್ತೆ. ಸ್ವಲ್ಪ ಪೊಲೀಸರು ಗಿಲೀಸರು ಎಲ್ಲ ಪ್ರೊಟೆಕ್ಷನ್ ಮಾಡಬೇಕು. ಇಂಥ ಟೈಮಲ್ಲಿ ಹಿಂಗೆಲ್ಲ ಮಾಡಿದರೆ ಮತ್ತೆ ನಾವು ಸ್ವಲ್ಪ ರೊಚ್ಚಿಗೆ ಹೇಳ್ಬೇಕಾಗತ್ತೆ. ನಾವಿಲ್ಲ ಅಂದ್ರೆ ನಮ್ಮ ಹಿಂದವ್ರು ಹಿಂದೂ ಜನಗಳು ರೊಚ್ಚಿಗೆ ಹೇಳ್ಬೇಕಾಗತ್ತೆ ಅಷ್ಟೇ. ಅವ್ರು ಹಬ್ಬ ಮಾಡೋದು ತ್ರಾಸ ಆಗ್ಬಿಡಕ್ಕಾಗತ್ತೆ ಅಷ್ಟೇ, ಮತ್ತೊಂದು ಏನೂ ಇಲ್ಲ. ಅಲ್ಲಿ ಗುಡಿಯಲ್ಲೆಲ್ಲ ಕಲ್ಲು ಬಿದ್ದಿದೆ, ಹಿಂಗೆಲ್ಲ ಮಾಡಿದ್ರೆ ಮತ್ತೆ ಅವರು ರೊಚ್ಚಿಗೆ ಹೇಳ್ತಾರೆ. ನಮ್ಮ ತಪ್ಪಂತರೂ ಇರೋದಿಲ್ಲ, ಅವ್ರದೇ ಮೇನ್ ತಪ್ಪು ಇರೋದ್ರಿಂದ ಮತ್ತೆ ಅವ್ರು ರೊಚ್ಚಿಗೆ ಹೇಳೋ ತಪ್ಪಲ್ಲ ಅಷ್ಟೇ. ಹೊರಗೆ ಹೋಗ್ಲಿಕ್ಕೆ ಅನ್ನೋದು ಈ ಥರ ಸ್ವಲ್ಪ ಇತ್ತು. ಹೊರಗೆ ನಾವು ಯಾರು ಬಾಗ್ಲ ತೆಗೆದು ಬರೋ ಪರಿಸ್ಥಿತಿಲೇ ಇದ್ದಿದ್ದಿಲ್ಲ. ಹುಯಿ ಅಂತ ಜನ ನುಗ್ಗೋದು, ರೋಡೆಲ್ಲ ತುಂಬಿತ್ತು, ಇಲ್ಲೆಲ್ಲ ಕಲ್ಲು ಒಗೆಯೋದು, ಅವು ಇಟ್ಟಂಗಿ ತಗೊಂಡು ಒಗೆಯೋದು, ಹಿಂಗೆಲ್ಲ ಮಾಡಿದ್ರೆ ಎದಕ್ಕೆ ಬರುತ್ತೆ? ಯಾರ್ದು ಎಲ್ಲಾರ್ದು ಜೀವನ ಅಲ್ವಾ? ತಿಳ್ಕೊಬೇಕು. ಕಲ್ಲು ಹಿಡ್ಕೊಂಡಿದ್ರು ಕೈಯಲ್ಲಿ, ಚೀಲ ಕಲ್ಲು ಹಿಡ್ಕೊಂಡೇ ಹೊರಟಿದ್ರು ಅವರು, ಕಲ್ಲು ಹಾಕೊಂಡಿದ್ರು. ಪ್ಲಸ್ ಇಲ್ಲಿ ಬಿದ್ದದ್ದು ಏನಿದ್ವು ಎತ್ತಿ ಒಗಿಲಿಕತ್ತಿದ್ರು. ಆ ಕಾರಿಗೆ ಒಗ್ದಿದ್ದಂತರೂ ಪ್ರತ್ಯಕ್ಷವಾಗೆ ನೋಡಿವ್ ನಾವು. ಇನ್ ನಮ್ಮ ಮನೆ ಗ್ಲಾಸಿಗೆಲ್ಲ ಹೊರಗೆ ಹೊಡಿತಾರ ಅಂತ ಅನ್ನೋ ಅಷ್ಟು, ಹೊರಗೆ ಬರ್ಬೇಕನ್ನೋ ಅಷ್ಟರಲ್ಲಿ ಇಷ್ಟರು ಗದ್ದಲನೇ ಗದ್ದಲ ಬಂತು. ಸೊ ನಾವು ಹೊರಗೆ ಬರೋದು ರಿಸ್ಕ್ ಅನಿಸಿ ಸುಮ್ಮನೆ ಕುಳಿತ್ವಿ. ಅಷ್ಟರಲ್ಲಿ ಪೊಲೀಸರು ಬಂದರು, ಅವ್ರು ಕಂಟ್ರೋಲಿಗೆ ತಂದರು ಅದನ್ನು ಎಲ್ಲ. ಇಲ್ದಿದ್ರೆ ತುಂಬ ಕಠಿಣ ಇತ್ತಿದ್ದು. ಪೊಲೀಸರು ವರ್ಕ್ ಭಾಳ ಆಗಿದೆ ನಿನ್ನೆ. ಅವ್ರು ತುಂಬ ಆ್ಯಕ್ಚುಲಿ ಅವ್ರು ನೋಡ್ತಿರ್ತ, ಅವರಿಗೆ ಕಂಟ್ರೋಲ್ ಆಗ್ವಲ್ತಂದ ಮೇಲೆ ನಮ್ಮಂತ ಭಾಳ ಮಂದಿ ಪೊಲೀಸರಿಗೂ ಗಾಯಗಳು, ತಮ್ಮ ನಮ್ಮ ಸಲುವಾಗಿ ಅವರೆಲ್ಲ ಎಷ್ಟು ಇಲ್ಲೇ ನೋಡಿದ್ದೀವಿ. ತಮ್ಮ ಪ್ರಾಣದ ಭಯ ಇಲ್ಲದೆ ನಮಗೆ ಪ್ರೊಟೆಕ್ಷನ್ ಕೊಟ್ಟರು ಅವರು. ಇದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಮಹಿಳೆ ಪ್ರಾಯದ ಒಟ್ಟಾರೆ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರು ದುಷ್ಕರ್ಮಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅನ್ನೋ ಒಂದು ಆಗ್ರಹನ ವ್ಯಕ್ತಪಡಿಸಿದ್ದಾರೆ. ಶಿವರಾಮ ಸುಂದರಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ನಡೆದಿರುವ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗ್ತಾ ಇದೆ. ವಿಚಾರಣೆಗಾಗಿ ಈಗಾಗಲೇ ಆರೋಪಿಗಳನ್ನ ಬೇರೆ ಬೇರೆ ಕಡೆ ಈಗ ಶಿಫ್ಟ್ ಮಾಡ್ತಾ ಇದ್ದು, ವಶಕ್ಕೆ ಪಡೆದಿದಾರಲ್ಲ ಅವರನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಸಿಎಆರ್ ಮೈದಾನಕ್ಕೆ ಕರೆದೊಯ್ದಿದ್ದಾರೆ ಪೊಲೀಸರು. ಠಾಣೆಯ ಮುಂದೆ ಪೋಷಕರು ಹೈ ಡ್ರಾಮಾ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ಪೊಲೀಸರು ಕರೆದೊಯ್ದಿದ್ದಾರೆ. ಈಗಾಗಲೇ 40 ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಸಿಸಿಟಿವಿಗಳ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಈಗ ಬೇರೆ ಕಡೆ ಶಿಫ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ಸಿಎಆರ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಅವರನ್ನ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಯಾರ್ಯಾರನ್ನ ವಶಕ್ಕೆ ಪಡೆದಿದ್ದಾರಲ್ಲ ಅವರ ಪೇರೆಂಟ್ಸ್ ಬಂದು ದೊಡ್ಡ ಡ್ರಾಮಾವನ್ನೇ ಮಾಡ್ತಿದ್ದಾರೆ. ಅಲ್ಲಿ ತಮ್ಮ ಮಕ್ಕಳನ್ನ ಬಿಡಿಸಿ, ನಮ್ಮ ಮಕ್ಕಳೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಈಗಾಗಲೇ ಅಲ್ಲಿ ಕೂಗಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಪು ಗುಂಪಾಗಿ ನಿಲ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ, ಆದರೂ ಕೂಡ ಸಾಕಷ್ಟು ಜನ ಅಲ್ಲಿ ಗುಂಪು ಗುಂಪಾಗಿ ಬರ್ತಿದ್ದಾರೆ. ಹಾಗಾಗಿ ವಿಚಾರಣೆಗಾಗಿ ಈಗ ಪೊಲೀಸರು ವಶಕ್ಕೆ ಪಡೆದಂತವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಸಿಆರ್ ಮೈದಾನಕ್ಕೆ ಅವರನ್ನ ಶಿಫ್ಟ್ ಮಾಡಿ ಅಲ್ಲಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ. ಈಗ ಇನ್ನೂ ಕೂಡ ಅನೇಕ ಜನರನ್ನ ಯಾರ್ಯಾರು ಈ ಗಲಾಟೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಸಂಪೂರ್ಣವಾದಂತಹ ಒಂದು ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿ ಪೊಲೀಸರನ್ನ ವಶಕ್ಕೆ ಪಡೀತಾ ಇದ್ದಾರೆ. ಬಿಡು ಬಿಡು.
ನಾವು ಈಗ ಯಾರ್ಯಾರು ಇದಾರಲ್ಲ ವಶಕ್ಕೆ ಪಡೆದರೆ ಅವರನ್ನ ಸಿಸಿಟಿವಿ ಫುಟೇಜ್ ಗಳ ಆಧಾರದ ಮೇಲೆ ಪೊಲೀಸರು ವಶಕ್ಕೆ ಪಡೆದಿರೋದು. ಆದ್ರೆ ಹಳೆ ಹುಬ್ಬಳ್ಳಿ ಠಾಣೆ ಬಳಿ ಈಗ ಜನ ಜಮಾವಣೆ ಆಗ್ತಿದ್ದಾರೆ. ಯಾಕೆ ವಶಕ್ಕೆ ಪಡೆದ ಯುವಕರ ಸಂಬಂಧಿಕರು ಅಲ್ಲಿಗೆ ಬರ್ತಿದ್ದಾರೆ, ಜಮಾವಣೆಗೊಳ್ತಾ ಇದ್ದಾರೆ. ಠಾಣೆ ಬಳಿ ಮಹಿಳೆಯರು ಹೈ ಡ್ರಾಮಾ ಮಾಡ್ತಿದ್ದಾರೆ. ನಮ್ಮ ಪತಿ ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡಿಲ್ಲ, ರಾತ್ರಿ ಮನೆಯಲ್ಲೇ ಇದ್ರು, ಅವರನ್ನ ಬಿಟ್ಬಿಡಿ. ಠಾಣೆ ಮುಂದೆ ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಿದ್ದಾರೆ. ನಮ್ ತಮ್ಮಗೆ ಕರ್ಕೊಂಡ್ ಬಂದಾರ ಇಲ್ಲಿ ಇಮ್ತಿಯಾಜ್ ಅಹಮದ್ ಗದಗ ವಾಲರಿ ಮನ್ಯಾಗೈತಿ ಮನ್ಯಾಗೈತಿ ವಿಚಾರ ಮಾಡಿ ಒಣಗಿ ಕೇಳಿ ಸ್ವಲ್ಪ ಏನ್ ಮಾಡಿಲ್ಲ, ಹೊರಗ್ ಒಟ್ಟ ಹೋಗಂಗಿಲ್ಲ, ಅವ್ನ್ ಗೊತ್ತಿಲ್ಲ. ಹಿಂಗ ಆಗೈತಿ ಗಲಾಟೆ ಇಲ್ಲಿ ಬಂದ್ ಕಷ್ಟ ನಾವು ಕೇಳಾಕತ್ತೀವಿ, ಇಲ್ಲ ಗಲಾಟೆ ಆಗೈತಿ ಅನ್ಕೇಸ್ ಅವ್ನ್ಗೆ ಏನು ಗೊತ್ತಿಲ್ಲ. ಪೊಲೀಸ್ ಹಿಡ್ಕೊಂಡು ಹೋಗ್ಯಾರ, ಪೊಲೀಸ್ ಗಾಡಿ ಹೋಗಿ ನಾವು ಈಗ ಇಲ್ಲಿ ಕುಡಿ ಹೋಗಿದ್ರೆ ಪೊಲೀಸರ ಹೋಗಿ ಸಾಹೇಬಿಗೆ ಹೇಳಿವಿ ಬೇಡ್ರಿ, ಅವ್ನಿಗೆ ಏನು ಗೊತ್ತಲ್ಲ, ಹಾರ್ಟ್ ಪ್ರಾಬ್ಲಮ್ ಐತಿ, ಏನಾರು ಮಾಡ್ಕೊಂತಾರಿ ಪೇಷಂಟ್, ಏನು ಮಾಡ್ಬೇಕು ರೀ, ಒಂದು ತಾಸಿಗೆ ಎರಡು ತಾಸಿಗೆ ಗುಡುಗಿ ತಿನ್ಬೇಕವ ಬೇಡ ಅಂತ ಕೈ ಕಾಲು ಮುಗಾಕತ್ತೀವಿ ಒಟ್ಟ ಹೇಳಿ ಏನು ಹೇಳಂಗಿಲ್ಲ, ಏ ಬಿಡಂಗಿಲ್ಲ ಬಿಡಂಗ ನಾವು ಹೋಗ್ತೀರ ನಾವು ಹೊಡೀಲಿ ಅನ್ಕಾಸಿ ನಿಂತಾರ ಪೊಲೀಸ. ಮನೆಯಾಗಿತ್ತು ನಲವತ್ತೈದು ವರ್ಷ, ಏನು ಮಾಡ್ತಾರೆ ಇವ್ರೆ, ಒಟ್ಟ ಹೊರಗೆ ಹೋಗುದಿಲ್ಲ ಇವ್ರು, ಏನು ಮಾಡ್ತಾರೆ ಹೋಗಿರಿ ಅವ್ರೆ ಕೆಲಸ ಇದು ಹೊರಗೆ ಹೋಗಿದ್ರೆ ತಗೊಂಡು ಹೋಗ್ಬೇಕು ರೀ. ಹಾ ಹ್ಞೂ ರೀ, ಮನೆಯಾಗಿತ್ತು ರೀ ಅವ್ರೆ, ಉಪವಾಸ ಬಿಟ್ಟು ಮನೆಯಾಗಿತ್ತು ರೀ, ಒಟ್ಟ ಬರೋದಿಲ್ಲ ರೀ, ದುಸ್ತಾನ ಬರೋದಿಲ್ಲ ರೀ, ಒಂದ್ ದಿವಸ ಇಲ್ಲ ದುಸ್ತ ಬರೋದಿಲ್ಲ ರೀ ಅವ್ರ, ಬರ್ರಿ ಬರ್ರಿ ಅನ್ನಕ ತಗೊಂಡು ಹೋಗಾಕತ್ತಾರಿ, ಬಾಂತಿ ಕಟ್ಟ ಆಗ್ತೈತಿ ರೀ ನಮ್ದು ಇವ್ರ ಮನೆ ಇದು ಗಲಾಟೆ ಆಗಿದ್ದು ಬೇರೆ ಕಡೆ ರೀ, ಗಾಡಿ ಹೊಡ್ತೀವಿ ಟಾಟಾ ಎಸಿ ಹೊಡಿತಾರೆ. ಅರಗ ಜ್ಞಾನೇಂದ್ರ ವಿರುದ್ಧ ಸ್ವಪಕ್ಷೀಯರಿಂದಲೇ ಅಸಮಾಧಾನ. ಈಗ ಗೃಹ ಸಚಿವರು ಒಳ್ಳೆಯವರು ಆದ್ರೆ ಸ್ಟ್ರಾಂಗ್ ಅಲ್ಲ, ಸಿಎಂ ಮೊದಲು ಗೃಹ ಖಾತೆಗೆ ಒಬ್ಬ ಸ್ಟ್ರಾಂಗ್ ಮಂತ್ರಿಯನ್ನ ಮಾಡ್ಲಿ ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹವನ್ನ ಮಾಡಿದ್ದಾರೆ. ಸ್ವಪಕ್ಷೀಯರಿಂದಲೇ ಈಗ ಅಸಮಾಧಾನ, ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಈಗಾಗಲಿಂದ ಘಟನೆಗಳು ನಡೀತಾ ಇದೆ. ಸೊ ಆರಗ ಜ್ಞಾನೇಂದ್ರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರು ಒಳ್ಳೆಯವರು ಆದ್ರೆ ಸ್ಟ್ರಾಂಗ್ ಅಲ್ಲ, ಒಂದಿಬ್ಬರನ್ನ ಹೊಡೆದು ಹಾಕಿ ಪೊಲೀಸರಿಗೆ ಅಧಿಕಾರ ಕೊಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇಲ್ಲದಿದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಇದೇ ರೀತಿ ಆಗತ್ತೆ. ಆರಗ ಖಡಕ್ ಆಗಿಲ್ಲ ಅಂದ್ರೆ ಬೇರೆ ಖಾತೆ ತೆಗೆದುಕೊಳ್ಳಿ. ಆರಗ ಜ್ಞಾನೇಂದ್ರ ಅವರಿಗೆ ಗೃಹ ಇಲಾಖೆ ನಿಮ್ಗೆ ಸೆಟ್ ಆಗಲ್ಲ, ಕಂದಾಯ ಗ್ರಾಮೀಣಾಭಿವೃದ್ಧಿನೋ ಅರಣ್ಯ ಖಾತೆನೋ ಕೊಡ್ಲಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದ್ ಕಡೆ ಆಗ್ರಹ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಇಂತಹ ಘಟನೆಯನ್ನ ಖಂಡಿಸಿದ್ದಾರೆ. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ, ಬೇರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂತಹ ಘಟನೆಗಳು ನಡೆಯುತ್ತೆ. ಯಾಕಂದ್ರೆ ಗೃಹ ಸಚಿವರು ಈಗ ಸ್ಟ್ರಾಂಗ್ ಆಗ್ಬೇಕಾಗಿದೆ, ಪೊಲೀಸರಿಗೆ ಅಧಿಕಾರವನ್ನ ನೀಡಬೇಕಾಗಿದೆ, ಇಲ್ಲದಿದ್ರೆ ಎಲ್ಲಾ ಕಡೆಯಲ್ಲೂ ಇಂತಹದ್ದೇ ಒಂದು ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆಗ್ರಹ ಏನು, ಏನ್ ಹೇಳಿದ್ದಾರೆ ಗೃಹ ಸಚಿವರ ಬಗ್ಗೆ, ಏನ್ ಹೇಳಿದ್ದಾರೆ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ, ಏನ್ ಹೇಳಿದ್ದಾರೆ ನೋಡೋಣ. ಜೊತೆಗೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ ಸರ್, ಹುಬ್ಬಳ್ಳಿಲಿ ಈ ರೀತಿಯಾದಂಥ ಘಟನೆ ಇದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಒಂದು ಘಟನೆ ಬಗ್ಗೆ? ಇದು KGL ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮೊನ್ನೆ ಒಬ್ಬ ಹಿಂದೂ ಬೆಂಗಳೂರಿನಲ್ಲಿ ಒಬ್ಬ ಉರ್ದು ಬರೆದಲ್ಲ ತಪ್ಪ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿರ್ಬೋದು, ಇದರೆಲ್ಲ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಇದಕ್ಕೆಲ್ಲ ಬೆಂಬಲ ಕಾಂಗ್ರೆಸ್ಗಿದೆ. ಕಾಂಗ್ರೆಸ್ಸು ನೋಡಿ, ನಿನ್ನೆ ಹೇಳ್ತಾರೆ ಕಾಂಗ್ರೆಸ್ನ ಒಬ್ಬ ನಾಯಕ ಶಿವಮೊಗ್ಗದಲ್ಲಿ ಮುಸ್ಲಿಮ್ ಕೊಲೆ ಮಾಡಬೇಕಂತ ಸಂಚು ನಡೆದು, ಇವ್ರಿಗೆ ಹೆಂಗೆ ಗುರ್ತಾಯ್ತು? ಇವರೇ ವ್ಯವಸ್ಥಿತವಾಗಿ ಹಿಂದೆ ರಾಮನಗರದಲ್ಲಿ ವೀರೇಂದ್ರ ಪಾಟೀಲ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಲಿಕ್ಕೆ ರಾಮನಗರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿದವರೆ ಕಾಂಗ್ರೆಸ್ ಅವ್ರ ಸರ್ಕಾರ, ಅವ್ರದೇ ಮುಖ್ಯಮಂತ್ರಿ ಅವರು. ರಾಜೀವ್ ಗಾಂಧಿ ಬರೋಕ್ಕಿಂತ ಹಿಂದಿನ ಎರಡು ದಿವಸ ಅವರು ಅಲ್ಲಿ ಗಲಾಟೆ ಮಾಡಿ ವೀರೇಂದ್ರ ಪಾಟೀಲ್ ಇಳಿಸುವಂಥ ಕುತಂತ್ರ ಮಾಡಿದವರೆ ಕಾಂಗ್ರೆಸ್ಸಿಗರು. ಅದೇ ತಂತ್ರವನ್ನು ಕರ್ನಾಟಕದಲ್ಲಿ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ.
ಇದಕ್ಕೆ ನಮ್ಮ ಸರ್ಕಾರ ಕಠಿಣ ಕೈಗೊಳ್ಳಬೇಕು. ಗೃಹ ಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕು. ಖಡಕ್ ಒಂದು ಆದೇಶ ಹೊರಗೆ ಬರದಿದ್ದರೆ ಈ ಗಲಾಟೆಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಆಗ್ತವೆ. ಅದಕ್ಕೆ ಪೊಲೀಸರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಬೇಕು. ಒಂದೆರಡು ಹೋದ್ರೆ ಹೋಗಲ್ಯಾಕ ಹೊಡಿಬೇಕು, ಹೊಡೆದ್ರೆ ಸಮಾಧಾನ ಆಗ್ತದೆ. ಅಲ್ಲ ಸರ್, ಇದು ಪ್ರತಿ ಸೀದಾ ಅವ್ರ ಜನ ತಗೋಗ್ಬಿಡ್ತಾರೆ, ಸಮಾಧಾನ ಆಗ್ತದೆ. ಎಲ್ಲೊಂದು ಕೂಡ ರಾಜ್ಯದಲ್ಲಿ ಎಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡ್ತಾ ಇದ್ದಾರೆ ಅನ್ನೋದು ಸರ್, ಯಾಕಂದ್ರೆ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಘಟನೆಗಳು ಆಗ್ತಾನೆ ಇದಾವೆ. ಸರ್ಕಾರ ನಿಮ್ದೇ ಸರ್ಕಾರ ಇದೆ, ಈ ಕ್ರಮ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಿಮ್ಮ ಪ್ರಕಾರವಾಗಿ ನೀವು ಒಬ್ಬ ಹಿರಿಯ ನಾಯಕರಾಗಿ ಸರ್, ಈಗ ಇನ್ನೂ ಕಠಿಣ ಕ್ರಮ ಆಗಬೇಕು. ಈ ಕ್ರಮಗಳು ಸಾಲದು. ಒಳ್ಳೆ ಅಧಿಕಾರಿಗಳಿದ್ದಾರೆ ಕರ್ನಾಟಕದಲ್ಲಿ, ಒಳ್ಳೆ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ, ಒಳ್ಳೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳಿದ್ದಾರೆ. ಪಾಪ ಅವರಿಗೆ ನೀವು ಅಧಿಕಾರ ಕೊಡೋದಲ್ಲ, ಅವ್ರನ್ನ ಕೆಲಸಕ್ಕೆಲ್ಲಾರ್ದಲ್ಲಿ ಪೋಸ್ಟಿಂಗ್ ಮಾಡ್ತೀರಿ, ಯಾರ್ಯಾರನ್ನು ತಂದು ಕುಂಡ್ರಿಸ್ತೀರಿ. ಹಾಂ, ಇದು ಇದರಿಂದ ಕೆಡ್ತಾ ಇದೆ. ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಒಳ್ಳೆಯವ್ರನ್ನ ಕೂಡಿಸ್ಬೇಕು. ಕೆಲವೊಂದು ಮಂದಿ ಭ್ರಷ್ಟರದಾರೆ, ಅವ್ರು ನೀವು ಪಕ್ಕಕ್ಕೆ ಇಟ್ಕೊಂಡ್ರೆ ಇದೇ ಆಗೋದು. ಒಳ್ಳೆ ಐ ಪಿ ಎಸ್ ಅಧಿಕಾರಿಗಳು ಸಾಕಾಟದಾರೆ, ಈ ಪ್ರತಾಪ್ ರೆಡ್ಡಿಯವ್ರು ಅದಾರೆ, ಅಂಥವ್ರನ್ನೆಲ್ಲ ಸುಮ್ಮನೆ ಎಲ್ಲ ಕೂಡಿಸಿರಿ, ತಂದು ಸರಿಯಾಗಿ ಕೂಡಿಸ್ರಿ, ಅವ್ರು ಸರಿಯಾಗಿ ಮಾಡಿ ತೋರಿಸ್ತಾರೆ. ಗೃಹ ಸಚಿವರು ಏನೋ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಅಂತ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ಪದೇ ಪದೇ ಏಕವಚನದಲ್ಲಿ ವಾಗ್ದಾಳಿಯನ್ನು ಮಾಡ್ತಾರೆ, ಮತ್ತೆ ಗೃಹ ಸಚಿವರು ಎಲ್ಲೊಂದು ಕಡೆ ಸಾಫ್ಟ್ ಇರೋದ್ರಿಂದ ಈ ರೀತಿ ಘಟನೆಗಳು ಆಗ್ತಿದ್ದಾವೆ, ಅದು ತಿದ್ಕೊಳ್ಳೋದಕ್ಕೆ ಏನು ಸಲಹೆ ಕೊಡ್ತೀರಿ ಸರ್? ಗೃಹ ಸಚಿವರಿಗೆ ಏನಾಗ್ಬಿಟ್ಟಿದೆ, ಗೃಹ ಇಲಾಖೆ ಭಾಳ ಸೂಕ್ಷ್ಮ ಇಲಾಖೆ, ನಾನೇನು ಹೆಚ್ಚು ಕಡೆ ಮಾತಾಡಬಾರ್ದು ಅಂತೇಳಿ ಸುಮ್ಮನೆ ಇರ್ತಾರೆ. ಅದಕ್ಕೆ ಈ ಹರಿಪ್ರಸಾದ್ ಮೊನ್ನೆ ಗೃಹ ಸಚಿವರಿಗೆ ಗಾಂಜಾ ಸೇರ್ತಾರೆ ತರದ, ಇವರು ನಾಲಿಗೆ ಇಷ್ಟು ಹರಿಬಿಡ್ತಾ ಇದ್ದಾರೆ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಇವ್ರು ರಾಜಕಾರಣಿಗಳ, ಒಬ್ಬ ರಾಜ್ಯದ ಗೃಹ ಸಚಿವರ ಬಗ್ಗೆ ಹಿಂಗೆ ಮಾತಾಡುವ? ಅವ್ರು ಪಾಪ ಒಳ್ಳೆಯವರದಾರೆ, ಆದರೆ ಗೃಹ ಇಲಾಖೆಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗ್ತದೆ. ಸ್ಟ್ರಾಂಗ್ ಇರಲಾರ್ದವ್ರನ್ನ ಮಾಡಿದ್ರೆ, ನಾ ಮೊದಲೇ ಹೇಳಿದ್ದೆ ಅವ್ರನ್ನ ಗೃಹ ಮಂತ್ರಿಗಳು ಮಾಡಿದಾಗ, ಅವ್ರ ಕಂದಾಯಕ್ಕೆ ಅರಣ್ಯಕ್ಕೆ ಗ್ರಾಮೀಣಕ್ಕೆ ಅಭಿವೃದ್ಧಿಗೆ ಒಳ್ಳೆಯವರದಾರೆ. ಗೃಹ ಇಲಾಖೆಗೆ ಅವರ ಒಂದು ಒಳ್ಳೆತನಕ್ಕೆ ಅದು ಸೂಟ್ ಆಗೋದಿಲ್ಲ. ಅದಕ್ಕೆ ನಾನು ಆರೋಗ್ಯ ಜ್ಞಾನಂದ್ರವ್ರಿಗೆ ಹೇಳ್ತೀನಿ, ನೀವು ಆಗೋದಿದ್ರೆ ಖಡಕ್ ಆಗ್ರಿ, ಇಲ್ಲಾಂದ್ರೆ ಖಾತೆ ಬೇರೆ ಯಾವುದಾದ್ರು ಒಳ್ಳೆ ತಗೋರಿ. ನಿಮ್ಮಂಥವ್ರಿಗೆ ವ್ಯಾಪಾರ ಗೌರವ ಇದೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಆದ ಸಾಲದು ಗೃಹ ಇಲಾಖೆ ನಿಮ್ಗೆ ಇದಾಗೋದಿಲ್ಲ. ನಿಮ್ಗೆ ಗ್ರಾಮೀಣಾಭಿವೃದ್ಧಿ ಕರಣ್ಯ ಅವು ತಗೊಂಡು ಒಬ್ಬ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಒಳ್ಳೆ ಸ್ಟ್ರಾಂಗ್ ಒಬ್ಬ ಹೋಮ್ ಮಿನಿಸ್ಟರ್ ಕರ್ನಾಟಕಕ್ಕೆ ಮಾಡಬೇಕು. ಇದಿಷ್ಟು ಬಸನಗೌಡ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ವಿಜಯನಗರ.